ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮಾಮೂಲಿನಂತೆ ಇವತ್ತು ಶನಿವಾರ ಇವತ್ತು ನಾವು ನಿಮ್ಮ ಪತ್ರಗಳನ್ನು ಓದೋದು ಮತ್ತೆ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ನಮ್ಮದೇ ಆದಂತ ಪರಿಯಾವರ ತಮ್ಮೊಂದಿಗೆ ಹಂಚಿಕೊಳ್ಳೋಕೆ ಒಂದು ಸಂದರ್ಭ ಇವತ್ತು ಆಗಲೇ ಯಾರೋ ಕರೆ ಮಾಡ್ತಿದ್ದಾರೆ ಹಲೋ ಹಲೋ ನಮಸ್ಕಾರ ಗುರುಜಿ ನಮಸ್ತೆ ಅಮ್ಮ ಹೇಳಿ ಯಾವ ಊರಿಂದ ಕರೆ ಮಾಡ್ತೀರಿ ಗುರುಜಿ ನಾನು ಮೈಸೂರಿನಿಂದ ಕರೆ ಮಾಡ್ತಿದ್ದೀನಿ ಬಹಳ ಸಂತೋಷ ಹೇಳಿ ಅಮ್ಮ ನಾನು ಪತ್ರ ಬರೆದಿದ್ದೆ ಗುರುಜಿ ನಿಮಗೆ ಓಕೆ ನೀವು ಮೃತ್ತಿಕಾ ಸರ್ಪದೇವತಾ ಪೂಜೆ ಹೇಳಿದ್ರಿ ಓಕೆ ಹಾ ಆ ಮಾಡಿದಿನಿ ಗುರುಜಿ ಮತ್ತೆ ಓಂ ನವಕುಲಾಯ ವಿದ್ಮಹೆ ವಿಷದಂತಾಯ ಧೀಮಹಿ ತನ್ನೋ ಸರ್ಪಃ ಪ್ರಚೋದಯಾತ್ ಅಂತ ಮಂತ್ರ ಹೇಳ್ಕೊಟ್ಟಿದ್ರಿ ಅದನ್ನು ಹೇಳ್ತಾ ಇದೀನಿ ಗುರುಜಿ ಒಳ್ಳೆದು ಗ್ರೇಟ್ ನಮ್ಮ ತಂದೆ ಮನೆಯಲ್ಲಿ ಪೂಜೆ ಮಾಡಿದೆ ಗುರುಜಿ 21 ದಿನ ಇವಾಗ ಬೆಳ್ಳಿ ನಾಗಪ್ಪನ ನಮ್ಮ ಅತ್ತೆ ಮನೆಗೆ ತಗೊಂಡು ಪೂಜೆ ಮಾಡ್ತಿದೀನಿ ಗುರುಜಿ ಬಹಳ ಸಂತೋಷ ಮಾಡಿ ಒಳ್ಳೆದು ಅದೇ ನಮ್ಮ ಅತ್ತೆಯವರ ಮನೆಯಲ್ಲಿ ಅದೇ ನಾಗಪ್ಪನ ಪೂಜೆ ಮಾಡಬಾರದು ಸಂಸಾರ ಮಾಡೋರ ಮನೆಯಲ್ಲಿ ನಾನ್ ವೆಜ್ ತಿನ್ನೋರ ಮನೆಯಲ್ಲಿ ಅಂತಾರೆ ನಾಗದೇವತೆಯನ್ನ ಮನೆಯಲ್ಲಿ ಪೂಜೆ ಮಾಡಬಹುದು ನಾಗ ಸರ್ಪಗಳು ಮನೆಯೊಳಗೆ ಪ್ರವೇಶನೂ ಮಾಡಬಹುದು ಜೀವಂತವಾಗಿ ತಪ್ಪೇನಿಲ್ಲ ಮನೆಗೆ ನಾಗರಾವ್ ಬರೋದು ಒಳ್ಳೆ ಸೂಚನೆ ಮನೆಯಲ್ಲಿ ನಾಗರಾವ್ ವಿಗ್ರಹ ಇಟ್ಟು ಪೂಜೆ ಮಾಡೋದು ಬೆಳ್ಳಿ ನಾಗನ ಇಟ್ಟು ಪೂಜೆ ಮಾಡೋದು ಒಳ್ಳೆ ಸೂಚನೆ ಒಳ್ಳೆ ಬಹಳ ಪವಿತ್ರವಾದಂತ ಒಂದು ವಾತಾವರಣ ಸೃಷ್ಟಿ ಮಾಡುತ್ತೆ ಅದು ಮಾಡುವ ತಪ್ಪೇನಿಲ್ಲ ಮತ್ತೆ ಅಭಿಷೇಕ ಮಾಡಬಹುದು ಗುರುಜಿ ಮನೆಯಲ್ಲಿ ಮಾಡಬಹುದು ಅಮ್ಮ ದಿನ ಒಂದು ಎರಡು ಚಮಚ ಅದಕ್ಕೆ ಹಾಲು ಹಾಕಿ ನೀರು ಹಾಕಿಬಿಟ್ಟು ನೀವು ಅಭಿಷೇಕ ಹೇಳಿದಿರಲ್ಲ ಗುರುಜಿ 21 ಟೈಪ್ ಆ ಮಾಡಬಹುದು ಅಮ್ಮ ಅದನ್ನು ಮಾಡ್ತಿದೀನಿ ಗುರುಜಿ ಇವಾಗ ನಾವು ನಾನ್ವೇಜ್ ತಿನ್ಬೋದ ಗುರುಜಿ ನಾನು ತಿಂದು ಬೆಳೆದಿರುವಾಗ ಈಗ ತಿನ್ನಬಾರ್ದು ಅಂತ ಹೆಂಗ ಆಗುತ್ತೆ ಚಿಕ್ಕದು ತಿಂದಿದ್ದೀರಾ ಮದುವೆ ಮುಂಚೆ ಎಲ್ಲ ತಿಂದಿದ್ದೀರಾ ಹೌದು ಗುರುಜಿ ಅದರಿಂದ ಏನಾದರೂ ಕರ್ಮಗಳು ಅದು ಏನಾದರೂ ಪೂಜೆ ನಾನ್ವೇಜ್ ತಿನ್ಬಿಟ್ಟು ಇವಾಗ ಪೂಜೆ ಮಾಡೋ ದಿನ ತಿನ್ನಲ್ಲ ಗುರುಜಿ ಇವಾಗ ನೆಕ್ಸ್ಟ್ ಇವಾಗ ಇವತ್ತು ತಿನ್ಬಿಟ್ಟು ನಾಳೆ ಏನೋ ಸ್ನಾನ ಮಾಡ್ಕೊಂಡು ಪೂಜೆ ಮಾಡುವಾಗ ಅದರಿಂದ ಏನಾದರೂ ತೊಂದರೆಗಳಾಗುತ್ತಾ ಗುರುಜಿ ತೊಂದರೆ ಯಾವುದು ಮಾಡಲ್ಲ ಭಕ್ತಿ ಇಂಪಾರ್ಟೆಂಟ್ ಇಲ್ಲಿ ಭಕ್ತಿ ಶ್ರದ್ಧೆಯಿಂದ ಮಾಡಿ ಭಗವಂತನಿಗೆ ನೀವೇನಾರು ತಿನ್ನಿ ಭಕ್ತಿಯಿಂದ ಮಾಡಿ ಅದರಲ್ಲೇನು ತೊಂದರೆ ಇಲ್ಲ ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ಶಿವಮೊಗ್ಗದಿಂದ ಪತ್ರ ಏನಪ್ಪ ಅಂತಂದರೆ ಗುರುಜಿಯವರೇ ನನ್ನ ಕೋಟಿ ನಮಸ್ಕಾರಗಳು ನಾನು ಹಿಂದೆ ಎರಡು ಬಾರಿ ಪತ್ರ ಬರೆದಿದ್ದೇನೆ 30 ವರ್ಷಗಳಿಂದ ಮಾಟ ಮಂತ್ರ ತೊಂದರೆಯಿಂದ ಬಳಲುತ್ತಿದ್ದೇನೆ ಇಷ್ಟು ವರ್ಷ ಇದರ ಬಗ್ಗೆ ನನಗೆ ಅರಿವು ಇರಲಿಲ್ಲ ನಿಮ್ಮ ಕಾರ್ಯಕ್ರಮ ನೋಡಿ ನನ್ನ ತಾಯಿ ಪ್ರತ್ಯಂಗಿರ ಮಂತ್ರ ಹೇಳೋ ಶುರು ಮಾಡಿದ್ರು ಆಗ ನನ್ನ ತಂದೆಯೇ ನನಗೆ ಶತ್ರುವಾಗಿದ್ದಾರೆ ಬೇರೆ ಹೆಂಗಸರ ಸಹವಾಸದಲ್ಲಿದ್ದಾರೆ ನಮ್ಮ ತಂದೆ ಎಷ್ಟು ಹೇಳಿದರೂ ಸುಳ್ಳು ಹೇಳಿ ತಾವೇ ಸತ್ಯ ಅಂತ ಹೇಳ್ತಾರೆ ಅವರು ಅವಳಿ ಜೋಳಿ ತಂದೆ ಒಬ್ಬರೇ ಉಳ್ಕೊಂಡಿದ್ದು ನಮ್ಮ ಅವಳಿ ಜೋಳಿ ಮಕ್ಕಳಂತೆ ನಮ್ಮ ಅಪ್ಪ ಒಬ್ಬರೇ ಉಳ್ಕೊಂಡಿದ್ದು ಇನ್ನೊಬ್ಬರು ಸತ್ತೋಗಿದ್ದಾರೆ ನಮ್ಮ ಚಿಕ್ಕಪ್ಪ ಅಂತ ತಾಯಿ ಹೇಳಿದ್ರಂತೆ 60 ವರ್ಷ ಆದರೂ ಕೂಡ ಯಾಕೆ ಇನ್ನೂ ಹೀಗೆ ಮಾಡ್ತಿದ್ದಾರೋ ನನಗೆ ಗೊತ್ತಾಗ್ತಿಲ್ಲ ಕೆಲವು ಕಡೆ ಫಸ್ಟೇ ಕೇಳಿದಾಗ ವಶೀಕರಣ ಮಾಡ್ಕೊಂಡಿದ್ದಾರೆ ಯಾವ ಪೂಜಾ ಮಂತ್ರ ಹೇಳಿದ್ರು ಫಲ ಸಿಗ್ತಿಲ್ಲ ಸಮಸ್ಯೆಗೆ ಒಂದು ದಾರಿ ಕಾಣದೆ ನಿಮ್ಮ ಪತ್ರ ಬರೆದಿದ್ದಾನೆ 3 ಬಾರಿ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಸಿಗ್ತಿಲ್ಲ ಈಗ ನನಗೆ 27 ವರ್ಷ ಮದುವೆ ಆಗಿ ಮದುವೆ ಬಗ್ಗೆ ನನ್ನ ತಂದೆ ಯೋಚನೆ ಮಾಡ್ತಿಲ್ಲ 27 ವರ್ಷ ಮದುವೆ ಆಗಿದೆ ನನ್ನ ಮದುವೆ ಬಗ್ಗೆ ತಂದೆ ಯೋಚನೆ ಮಾಡ್ತಿಲ್ಲ ನನ್ನ ಅಮ್ಮ ಹೆಚ್ಚು ಹೊರಗಡೆ ಹೋಗೋದ್ರಲ್ಲಿ ಎಲ್ಲೂ ಹೋಗೋದಿಲ್ಲ ನನ್ನ ಜಾತಿಗಳು ಏನೋ ದೋಷ ಇದೆಯಾ ತಿಳಿಸಿ ಅಂತೇಳಿ ಈ ಜಾತಕವನ್ನು ಕಳಿಸಿದ್ದೀರಿ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಮತ್ತು ತಂದೆಯವ್ರನ್ನ ಬಿಟ್ಟು ಅಮ್ಮ ನಾನು ಬೇರೆ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಅಂಥೇಳಿ ಪತ್ರ ಬರೆದಿದ್ದೀರಾ ನಿಮಗೆ ಶಂಖಚೂಡ ಕಾಳಸರ್ಪ ದೋಷ ಇದೆ ಅದರಿಂದ ನೀವು ಮೊದಲು ಸರ್ಪಶಾಂತಿ ಮಾಡಬೇಕು ಸರ್ಪದೋಷ ನಿವಾರಣೆ ಮಾಡ್ಕೋಬೇಕು ಗೌರ್ಮೆಂಟ್ ಕೆಲಸ ಸಿಗೋದು ಡೌಟ್ ಇದ್ರ ಪ್ರಕಾರ ನಿಮ್ಮ ಜಾತಕದ ಪ್ರಕಾರ ಗುರುಬಲ ಬೇಕು ಅಂದರೆ ದತ್ತಾತ್ರೇಯ ಗುರುಚರಿತ್ರೆ ಪಾರಾಯಣ ಮಾಡಿ ಔದ ವೃಕ್ಷ ಪ್ರದಕ್ಷಿಣೆ ಮಾಡಿ ದಿನನಿತ್ಯ 108 ಸಲ ಪ್ರದಕ್ಷಿಣೆ ಮಾಡಿ ಸುಬ್ರಹ್ಮಣ್ಯ ಚೆನ್ನಾಗಿ ಪೂಜೆ ಮಾಡಬೇಕು ನೀವು ನೀವು ಶಿವಮೊಗ್ಗದಲ್ಲಿ ಇದ್ದೀರಾ ಅಂತ ಬರೆದಿದ್ದೀರಾ ಶಿವಮೊಗ್ಗದಲ್ಲಿ ಬಹುಶಃ ನಿಮ್ಮ ಜಾತಕ ನೋಡಿದ ಮೇಲೆ ನನಗನ್ಸುತ್ತೆ ಭಾಳಷ್ಟು ಆಂಜನೇಯನ ಪೂಜೆ ಮಾಡಬೇಕು ಆಂಜನೇಯನ ಲಕ್ಷ್ಮೀ ನರಸಿಂಹನ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗತ್ತೆ ನಿಮ್ಮ ತಂದೆ 60 ವರ್ಷ ಆಗಿ ಇನ್ನೊಬ್ಳು ಇಟ್ಕೊಂಡು ಇವಾಗೇನು ಮಾಡೋಕ್ಕಾಗಲ್ಲ ಏಜ್ ಆದಮೇಲೆ ಅದು ಹಣೆ ಬರ ಅದನ್ನು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಭವಿಷ್ಯ ನೋಡಿ ಮತ್ತು ನಿಮ್ಮ ತಾಯಿನೂ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಮೊದಲು ಕಾಳಸಪ್ಪ ದೋಷ ಇದೆ ಬೇಗ ಮದುವೆಯಾಗಿ ಹೋಗ್ಬೇಕು ನೀವು ಬೇಗ ಮದುವೆ ಆಗಬೇಕು ದಿನ ಲೇಟ್ ಆದಷ್ಟು ತುಂಬ ಕಷ್ಟ ಆಗಿಬಿಡುತ್ತೆ ನಾಳೆ ಆಮೇಲೆ ಸಂತಾನಕ್ಕೂ ದೋಷ ಆಗುತ್ತೆ ಬೇಗ ಒಳ್ಳೆ ಲಗ್ನ ನೋಡಿ ಮದುವೆ ಮಾಡ್ಕೊಳ್ಳಿ
ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು ಆಂಜನೇಯ ತುಂಬ ಚೆನ್ನಾಗಿ ಪೂಜೆ ಮಾಡಿ ಲಕ್ಷ್ಮೀಪ್ರಸನ್ನ ಪೂಜೆ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಬಹಳ ಸಂತೋಷ ಪತ್ರ ಬರೆದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಯಾರು ಕರೆ ಮಾಡ್ತಿದ್ದಾರೆ ಹಲೋ ಹಲೋ ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್ ನಮಸ್ಕಾರ ನಮಸ್ಕಾರ ಗುರುಜಿ ರಾಜೇಂದ್ರ ಫ್ರಮ್ ಸಿವಿ ರಾಮನಗರದಿಂದ ಸಿವಿ ರಾಮನಗರದಿಂದ ಹೇಳಿ ನಾಗೇಂದ್ರ ಅವರೇ ರಾಜೇಂದ್ರ ರಾಜೇಂದ್ರ ಬಾಬು ರಾಜೇಂದ್ರ ಹಾ ಹೌದು ಸರ್ ಹೇಳಿ ಸರ್ ನಿಮ್ಮ ಕಾರ್ಯಕ್ರಮ ಬಾರಿ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್ ಬಹಳ ಸಂತೋಷ ಏನು ಅನ್ಸುತ್ತೆ ನಮ್ಮ ಕಾರ್ಯಕ್ರಮದ ನಿಮ್ಮ ಅಭಿಪ್ರಾಯ ಏನು ಸರ್ ನಿಮ್ಮ ನೀವು ಮಾಡುವ ಒಂದು ವಿಧಾನದಲ್ಲಿ ನೀವು ಈ ಮೆಡಿಕಲ್ ಟೆಕ್ನಾಲಜಿ ಮತ್ತೆ ಈ ರೀ ಟೆಕ್ನಾಲಜಿ ಎಲ್ಲ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ನೀವು ಕೊಡೋದ್ರಿಂದ ಬಾರಿ ಆಶ್ಚರ್ಯವಾಗುತ್ತೆ ನಮಗೆ ಎಲ್ಲ ಗೊತ್ತಿರೋ ವಿಷಯ ನಿಮಗೆ ನಾನು ಸುಮ್ಮನೆ ಹೇಳ್ತೀರಷ್ಟೇ ಅಲ್ಲ ಆರ್ ಬಿ ಎಸ್ ಡಬ್ಲ್ಯೂ ಬಿ ಎಸ್ ಅಂತ ಅದೆಲ್ಲ ಹೇಳ್ತಿರಲ್ಲ ಕೆಲವು ವಿಧಾನಗಳಲ್ಲಿ ಪ್ಯಾನ್ಕ್ರಿಯಾಸ್ ಬಗ್ಗೆ ಅದೆಲ್ಲ ಮಾತಾಡೋದ ಬಾರಿ ಸೂಕ್ಷ್ಮ ಕರೆಕ್ಟಾಗಿ ಹೇಳ್ತೀರ ನೀವು ಈಗ ಕೆಲವು ಡಾಕ್ಟರ್ಗೆ ಇದು ಗೊತ್ತಾಗಿರಲ್ಲ ಅಂತ ಇದರಲ್ಲಿ ಚೆನ್ನಾಗಿ ಮಾತಾಡ್ತೀರ ಮತ್ತೆ ಈ ಹಲೋ ಹೇಳಿ ನಾನೇನು ಇಂಪ್ರೂವ್ ಮಾಡ್ಕೋಬೇಕು ಇನ್ನು ಇನ್ನು ಚೆನ್ನಾಗಿ ಕಾರ್ಯಕ್ರಮ ಇಲ್ಲ ಇದು ನೀವು ಇದಕ್ಕಿಂತ ಮಾಡೋದಂತ ಬಾರಿ ದೊಡ್ಡ ವಿಷಯ ಸರ್ ಇದು ಒಳ್ಳೆ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ನಮಗೆ ಭಾರಿ ಅನುಕೂಲ ಆಗ್ತಾ ಇದೆ ಮಂತ್ರ ಹೇಳಿಕೊಂಡು ನಾವು ಚೆನ್ನಾಗಿ ಇದು ಮಾಡ್ತಾ ಇದ್ದೀವಿ ಅಂದರೆ ನನಗೆ ಒಂದು ಹೇಳಿ ಸರ್ ಹೇಳಿ ಹೇಳಿ ನಂದು ಒಂದು ಪ್ರಾಬ್ಲಮ್ ನಂದು ಚಿಕ್ಕ ವಯಸ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ವಿದ್ಯಾಭ್ಯಾಸ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಈಗ ಬಟ್ ಆದ್ರೂ ಮದುವೆ ಮಾಡಿಸೋದ್ರಿಂದ ಮಕ್ಕಳಾಗಿಲ್ಲ ನೆಕ್ಸ್ಟು ಯಾವುದೋ ಒಂದು ಕಾರ್ಯಗಳು ಮಾಡಿದ್ರು ತಡೆಗಳು ಇದೇ ಹೇಳ್ತಾ ಇದೆ ನಂದು ಏನಾದರೂ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ನಾನು ಡಿಪ್ಲೊಮಾ ಮಾಡಿಕೊಂಡು ಹಲವಾರು ರೀತಿಯಲ್ಲಿ ಎಲ್ಲ ನಿಮಗೆ ನಾನು ಎಲ್ಲ ಫೀಲ್ಡಲ್ಲಿ ಮಾಡಿಕೊಂಡು ಯಾವುದೂ ಮುಂದುವರಿಕೆ ಆಗ್ತಾ ಇಲ್ಲ ಆ ಥರ ಸ್ಥಿತಿ ಆಗ್ಬಿಟ್ಟೈತೆ ನಂದು ಈಗ ಮಕ್ಕಳಿಲ್ಲ ನಿಮಗೆ ಇಲ್ಲ ಸರ್ ಎಷ್ಟು ಎಷ್ಟು ಏಜ್ ನಿಮಗೆ ಈಗ 60 ಎಷ್ಟು 60 62 62 ವರ್ಷ ಹಾ ಓಕೆ ನೀವು ಒಂದು ಕೆಲಸ ಮಾಡಿ ಈಗ ಮಕ್ಕಳ ಬಗ್ಗೆ ಚಿಂತೆ ಬಿಟ್ಬಿಡಿ ಈಗಿರೋ ಅಷ್ಟು ದಿವಸ ನೀವು ಯಾವ ಕಾರ್ಯ ಮಾಡೋದು ಕೂಡ ಯಶಸ್ವಿಯಾಗಿ ಅದ್ರ ಫಲ ಸಿಕ್ಕಿ ಸುಖ ಶಾಂತಿ ಸಿಗಬೇಕು ಅಂತಂದರೆ 7 ದಿವಸ ಗುರುಚರಿತ್ರೆ ದತ್ತಾತ್ರೇಯದು ಲೈಫ್ ಹಿಸ್ಟ್ರಿ ಓದಿ ಸರಿ ಸರಿ ಗುರುಚರಿತ್ರೆ ಅಂತ ದಪ್ಪದೊಂದು ಪುಸ್ತಕ ಸಿಗುತ್ತೆ ಅಂಗಡೀಲಿ ತೊಗೊಂಡು ನೀವು 7 ದಿವಸ ಸಪ್ತಾಹ ಮಾಡಿ ಮಾಡಾದಮೇಲೆ ಪ್ರತಿನಿತ್ಯ ಔದು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಓದಾದಮೇಲೆ ಅತ್ತಿ ಎಣ್ಣೆ ಮರಕ್ಕೆ ಮಾಡಿ ಒಂದು ದಿನಕ್ಕೆ 108 ಸುತ್ತು ಥರ 62 ದಿವಸ ಮಾಡಿ ನಿಮ್ಗೆ 62 ವರ್ಷ ವಯಸ್ಸು ಅಂದ್ರೆ ನೋಡಿ ನೀವು ಮುಟ್ಟಿದ್ದೆಲ್ಲ ಸಕ್ಸಸ್ ಆಗುತ್ತೆ ಇಷ್ಟು ದಿವಸ ಏನು ಲಾಸ್ ಆಗಿತ್ತು ಅದೆಲ್ಲ ನಿಮಗೆ ಎಲ್ಲ ಲಾಭದ ಮುಖ ಪ್ರಾಫಿಟ್ ಮುಖ ಗಳಿಸೋಷ್ಟು ಒಂದು ಆಶೀರ್ವಾದ ಆಗುತ್ತೆ ದತ್ತಾತ್ರೇಯರ ಆಶೀರ್ವಾದದಿಂದ ನಿಮಗೆ ಮಕ್ಕಳಾಗಿಲ್ಲ ಬಹುಶಃ ಸರ್ಪದೋಷ ಇರ್ಬೋದು ಅದಕ್ಕೆ ಔದುಮೃಕ್ಷ ಪ್ರದಕ್ಷಿಣೆ ಮಾಡೋದು ಲಕ್ಷ್ಮೀ ನರಸಿಂಹರ ಆಶೀರ್ವಾದ ಆಗುತ್ತೆ ಯಾವುದೂ ಏಳಿಗೆ ಆಗ್ತಿಲ್ಲ ಯಶಸ್ವಿಯಾಗಲಿಲ್ಲ ಗುರು ಬಲ ಇಲ್ಲ ಅದಕ್ಕೆ ಔದುಮೃಕ್ಷ ಪ್ರದಕ್ಷಿಣೆ ಮಾಡಿ ಒಂದೇ ವೃಕ್ಷದಲ್ಲಿ ಎರಡು ದೇವತೆಗಳ ಆಶೀರ್ವಾದ ಗುರು ಮತ್ತು ದೈವ ಖಂಡಿತ ಸಕ್ಸಸ್ ಆಗುತ್ತೆ 62ನೇ ದಿನ ಆದ ನಂತರ ನೋಡಿ ನಿಮಗೆ ಎಷ್ಟು ಪವರ್ ಬರುತ್ತೆ ಎಲ್ಲದರಲ್ಲೂ ಭಾಳ ಬದಲಾವಣೆ ಆಗುತ್ತೆ ಇದು ಬೆಳಗಿನ ಜಾವದಲ್ಲಿ ಮಾಡಬೇಕು ಸರ್ ಹೌದು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮಾಡಬೇಕು ಊಟ ತಿಂಡಿ ತಿಂದೆಲ್ಲ ಮಾಡಬಾರ್ದು ಬೆಳಗ್ಗೆ ಬೇಗ ಎದ್ದು ಅತ್ತಿ ಹೆಣ್ಣಿನ ಮರ ಹೌದು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಫಸ್ಟ್ 7 ದಿವಸ ಗುರುಚರಿತ್ರೆ ಪಾರಾಯಣ ಮಾಡಿ ಅದಾದ ನಂತರ ಪ್ರದಕ್ಷಿಣೆ ಪ್ರಾರಂಭ ಮಾಡಿ ಭಾಳ ಚೇಂಜಸ್ ಶ್ರೀ ಗುರುಚರಿತ್ರೆ ಅಂತ ಪುಸ್ತಕ ಸಿಗುತ್ತೆ ಅಂಗಡಿಯಲ್ಲಿ ದಪ್ಪದು ಅದು ತೊಗೊಂಡು ದತ್ತಾತ್ರೇಯ ಲೈಫ್ ಇಷ್ಟು 7 ಡೇಸಲ್ಲಿ ಓದಿ ಮುಗಿಸ್ಬಿಡಬೇಕು ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಭಾಳ ಸಂತೋಷ ಕರೆ ಮಾಡಿ ಮಾತಾಡೋದಕ್ಕೆ ಧನ್ಯವಾದಗಳು ಯಾರೋ ಒಬ್ರು ಕರೆ ಮಾಡ್ತಿದ್ದಾರೆ ಹಲೋ ನಮಸ್ಕಾರ ಸ್ವಾಮೀಜಿ ನಮಸ್ತೆ ಹೇಳಿ ಯಾವೂರಿಂದ ಕರೆ ಮಾಡ್ತೀರಿ ತಾವು ನಂಜನಗುಡಿಯಿಂದ ಸ್ವಾಮೀಜಿ ನಂಜನಗುಡಿಯಿಂದ ಓ ನಂಜನಗುಡಿಯಿಂದ ಓಕೆ ಹೇಳಿ ಅಮ್ಮ ಇಲ್ಲ ಬ್ರದರ್ ಎಂ ಬಿ ಶಿವಕುಮಾರ್ ಸ್ವಾಮಿ ಅಂತ ಸ್ವಾಮೀಜಿ ಎಂ ಬಿ ಶಿವಕುಮಾರ್ ಸ್ವಾಮಿ ನೀವೇನು ಮಾತು ಶಿವಕುಮಾರ್ ಸ್ವಾಮಿ ಅಂತ ಎರಡು ಕಾಲು ನಡೆಯಕ್ಕೆ ಆಗ್ತಾ ಇಲ್ಲ ಮತ್ತೆ ಮಾತಾಡ್ತಾ ಇಲ್ಲ ಸ್ವಾಮೀಜಿ ಅವ್ರ ಸರಿಯಾಗಿ ನಿಧಾನಕ್ಕೆ ಮಾತಾಡಿ ಸರಿಯಾಗಿ ಹೇಳಿ ಏನು ಅಲ್ಲ ಈಗ ಎರಡು ಕಾಲು ನಡೆಯಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಮತ್ತೆ ಮಾತಾಡೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ ಸ್ವಾಮೀಜಿ ಏನ್ ಮಾಡ್ತಿದ್ರು ಮುಂಚೆ ಅವರು ಅವರು ಆಫೀಸರ್ ಆರ್ತಿಂದ ಅವ್ರಿಗೆ ಮಾತಾಡಕ್ ಆಗ್ತಾ ಇಲ್ಲ ಸ್ವಾಮೀಜಿ ಮತ್ತೆ ನಡೆಯಕ್ಕೂ ಆಗ್ತಾ ಇಲ್ಲ ಎರಡು ಕಾಲು ಸ್ವಾಮೀಜಿ ಅವ್ರಿಗೆ ಎಲ್ಲ ತೋರಿಸಿ ಎಲ್ಲ ಟೆಸ್ಟ್ ಮಾಡ್ತು ಏನು ಇಲ್ಲ ಅಂತ ಹೇಳಿದಾರೆ ಅವರು ಅಲ್ಲಮ್ಮ ಅವ್ರು ಮುಂಚೆ ಏನ್ ಕೆಲಸ ಮಾಡ್ತಿದ್ರು ಅವರು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು ಸ್ವಾಮೀಜಿ ಮೊದಲು ಅವರು ಓದು ಎಂ ಕಾಮ್ ಅಲ್ಲಿ ಓದ್ಬಿಟ್ಟು ಕೆಲಸ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಅವ್ರಿಗೆ ಮದುವೆ ಆಗಿ ಮಕ್ಕಳಾಗಿದ್ಯಾ ಮೂರ್ ಜನ ಮಕ್ಕಳಿದ್ದಾರೆ ಒಬ್ರು ಹೆಣ್ಣು ಮಕ್ಕಳು ಇಬ್ರು ಗಂಡು ಮಕ್ಕಳು ಇದ್ದಾರೆ ಸ್ವಾಮೀಜಿ ಅವ್ರಿಗೆ ಈಗ ಎದ್ದು ಓಡಾಡ್ತಿಲ್ವಾ ಅವರು ಇಲ್ಲ ಸ್ವಾಮಿ ಎರಡು ಕೈ ಓಡಾಡ್ತಾ ಇಲ್ಲ ಸ್ವಾಮಿ 5 ತಿಂಗಳಾಯ್ತು ಓಡಾಡಿಕೆ ನಿಮ್ಗೆ ಪತ್ರನೂ ಬರ್ತಿದ್ದೇವೆ ಸ್ವಾಮಿ ಎರಡು ಕಾಲು ಓಡಾಡಕ್ ಆಗ್ತಿಲ್ಲ ಮಾತಾಡಕ್ ಆಗ್ತಾಯಿಲ್ಲ ಸ್ವಾಮೀಜಿ ಊಟ ಒಬ್ರು ಮಾಡಿಸ್ಬೇಕು ಸ್ವಾಮೀಜಿ ಅವ್ರಿಗೆ ಊಟ ನೀವು ಮಾಡಿಸ್ತೀರಾ ಅವರೇ ಮಾಡ್ತಾರಾ ಇಲ್ಲ ಅವ್ರು ಮಾಡ್ತಾ ಇಲ್ಲ ಸ್ವಾಮಿ ನಿಮ್ಮ ಅಜ್ಜೆನೇ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ನನ್ನನ್ನು ಒಂದ್ಸಲ ಕರ್ಕೊಂಡು ಬಂದು ಭೇಟಿ ಮಾಡಿಸಿ ಅವ್ರನ್ನ
ನಮ್ಮ ಆಫೀಸಿಗೆ ನಿಮ್ದು ಸಿರಿಕಂದ ಚಾನೆಲ್ ಎಲ್ಲ ನೋಡ್ತಾ ಇದ್ವಿ, ತುಂಬಾ ಎಲ್ಲ ತರ್ಪತಾ ಇದ್ವಿ ಸ್ವಾಮಿಜಿ, ಅದರಂತೆ ನಡೀತಾ ಇದ್ವಿ ಸ್ವಾಮಿಜಿ, ತುಂಬಾ ಒಳ್ಳೇದಾಗಿದೆ ಸ್ವಾಮಿ, ನಮ್ಗೆ ಎಲ್ಲದನ್ನು ಕೇಳ್ಕೊಂಡು ಅದರಂತೆ ನಡೀತಾ ಇದ್ವಿ ಸ್ವಾಮಿ, ನವರಾತ್ರಿಯಿಂದ ಕೇಳ್ತಾ ಇದ್ವಿ ಸ್ವಾಮಿಜಿ ನಿಮ್ಮದ್ರ. ಆಗ್ಲಮ್ಮ ಬಹಳ ಸಂತೋಷ. ನಿಮ್ಮ ಯಾರು ಅವ್ರಿಗೇನು ಎದ್ದೋಡಾಡಕ್ಕೆ ಸ್ವಾಮಿಜಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬರ್ಬೇಕು ನೋಡಿ, ನಾವು ಏನು ನೋಡಿರೋ ಅದು ಪ್ಯಾರಾಲಿಸಿಸ್ ಆ ಪೋಲಿಯೋನ ಮಾಟ ಮಂತ್ರನ ಏನು ಅಂತ ಹೇಳಿ ಪತ್ತೆ ಮಾಡಿ ಆಮೇಲೆ ಅದಕ್ಕೆ ರೆಮಿಡಿ ಮಾಡೋಣ, ಕರ್ಕೊಂಡು ಬನ್ನಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಈಗ ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ಏನಂತಂದರೆ ಇವ್ರದ್ದು ಬೆಳಗಾಮಿಂದ ಲಿಂಗಾಪುರ ಅಂತೇಳಿ. ಪೂಜೆಗಳಿಗೆ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮಂಥ ನೊಂದ ಜೀವಿಗಳಿಗೆ ಜೀವನದ ಬಗ್ಗೆ ಜಿಗುಪ್ಸೆ ಹೊಂದಿದಂಥವರಿಗೆ ನಿಮ್ಮ ಸ್ವಾಂತರದ ಮಾತುಗಳು ಕೇಳಿ ಬಹಳ ಪರಿಹಾರ ಆಗ್ತಾ ಇದೆ, ಮತ್ತು ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬದುಕಬೇಕು ಅನ್ನೋ ಒಂದು ಆಸೆ ಉದ್ವೇಗ ಆಗ್ತಿದೆ, ಮತ್ತು ಸಮಸ್ಯೆಗಳು ಎದುರಿಸಿದ್ರು ಕೂಡ ಎದುರಾದರೂ ಕೂಡ ಎದುರಿಸೋ ಧೈರ್ಯವನ್ನು ತುಂಬ್ತಾ ಇದ್ದೀರಾ, ಆತ್ಮವಿಶ್ವಾಸವನ್ನು ಹುಟ್ಟಿಸ್ತಾ ಇದ್ದೀರಾ. ಈ ಥರ ಕಾರ್ಯಕ್ರಮ ನಿರಂತರವಾಗಿ ಸಾಗಲಿ. ನಮ್ಮಂಥ ಕಷ್ಟದಲ್ಲಿರೋ ಎಲ್ರಿಗೂ ನಿಮ್ಮ ನಮಗೆ ಕಣ್ಣಿಗೆ ಕಾಣುವಂಥ ಸಾಕ್ಷಾತ್ ದೇವರು ಗುರೂಜಿ ಅಂತ ಹೇಳಿ ಪತ್ರ ಬರೆದರೆ. ಸಮಸ್ಯೆಗೆ ಬರೋಣ. ನನಗೆ 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ನನ್ನ ಮಗಳು ಮದುವೆಯಾಗಿ 11 ವರ್ಷ ಆಗಿದೆ ಗುರೂಜಿ, ಅವರಿಬ್ಬರು ಗಂಡ ಹೆಂಡತಿ ಅನ್ಯೋನ್ಯವಾಗಿಲ್ಲ, ಅತ್ತೆ ನಾದಿನಿಯರ ಕಾಟ ಬಹಳ ಇದೆ. ನೀವು ಹೇಳಿದಂಥ ಶತ್ರುಗಳ ಮಂತ್ರ ಜಪಿಸ್ತಾ ಇದ್ಲು, ಆದರೆ ಅದು ಬರೆದಂಥ ಹಾಳೆ ಅವ್ರ ಕೈ ಸಿಕ್ತು. ಈ ಕೈ ಸಿಕ್ಕಿದ ತಕ್ಷಣ ಮನೆಯಲ್ಲ ರಾಧಾಂತ ಮಾಡಿ ನಮ್ಮೆಲ್ರಿಗೂ ತೊಂದರೆ ಕೊಟ್ಟಿದ್ದಾರೆ, ತವ್ರ ಮನೆಗೆ ಹೋಗಬೇಡ ಅಂತೇಳಿ ಭಾಳ ಕಟ್ಟಿಟ್ಟು ಮಾಡಿದ್ದಾರೆ. 6 ತಿಂಗಳಾಯಿತು ಗುರುಜಿ, ನನ್ನ ಮಗಳು ನೋಡಿಲ್ಲ, ಮಾತಾಡಿಲ್ಲ, ಅವ್ರು ನಮ್ಮ ಜೊತೆ ಮೊದಲು ಥರ ಇರಬೇಕಾದ್ರೆ ಪ್ರೀತಿಸ್ಬೇಕಾದ್ರೆ ಏನು ಪರಿಹಾರ ತಿಳಿಸಿ ಅಂದರು. ಕೊಟ್ಟಣ ವಾಪಸ್ ಬರಬೇಕಾದ್ರೆ ಭುಜಪತ್ರೆಯಲ್ಲಿ ಎಲ್ಲ ಅನುಷ್ಠಾನ ಹೇಳಿದ್ದೀರಾ, ಮಾಡ್ತಾ ಇದ್ದೀವಿ, ಅದು ಎಷ್ಟು ದಿನ ಮಾಡಬೇಕು, ದುಡ್ಡು ಬರೋವರೆಗೂ ಮಾಡಬೇಕಮ್ಮ, ಮುಗಿದ ಮೇಲೆ ಎಲ್ಲ ಎಲೆಗಳು ಮತ್ತು ಕಾಳುಗಳನ್ನು ದೀಪನ ಏನು ಮಾಡಬೇಕಂದ್ರೆ ತಗೊಂಡು ನದಿ ಬಿಟ್ಬಿಡಿ ಎಲ್ಲ ಆದಮೇಲೆ. ನಮ್ಮ ಅಣ್ಣ ತಮ್ಮಂದಿರು ಬಂಧುಗಳು ನಮ್ಮ ಜೊತೆ ಒಳ್ಳೆಯವರಾಗಿರಲು ಏನು ಮಾಡಬೇಕು, ಶತ್ರುಗಳು ಮಿತ್ರ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಮಂತ್ರ ತಿಳಿಸಿದ್ದೀರ, ಜಪಿಸ್ತಿದ್ದೀವಿ, ಅದರಿಂದ ಖಂಡಿತ ಏನಾದ್ರು ಉಪಯೋಗ ಆಗು ಅಂತ ಹೇಳಿದೆ. ಮಂತ್ರ ಒಂದೇ ದಿನಕ್ಕೆ ಪವಾಡ ಮಾಡಲ್ಲ, ಜಪಿಸ್ತಾ ಇರಬೇಕು. ನಮ್ಮ ಕರ್ಮ ಕಳೆಯೋವರೆಗೂ, ನಮ್ಮ ಎದುರಾಳಿ ತುಂಬ ಸ್ಟ್ರಾಂಗ್ ಇತ್ತು ಅಂದರೆ ನಾವು ಭಾಳಷ್ಟು ದಿವಸ ಜಪ ಮಾಡಬೇಕು, ನಮ್ಮ ಎದುರಾಳಿ ತುಂಬ ವೀಕ್ ಇತ್ತು ಅಂದರೆ ಇಮಿಡಿಯೇಟಾಗಿ ನಾವು ಮಂತ್ರ ಮಾಡಿದ್ರೆ ಇಮಿಡಿಯೇಟ್ ಹೊರಟೋಗ್ಬಿಡುತ್ತೆ. ಅದರಿಂದ ಜಪ ತಪ್ಪುಗಳು ಚೆನ್ನಾಗಿ ಮಾಡಬೇಕು. ನೀವು ಈ ಮಗಳ ಬಗ್ಗೆ ಮಾತು ಕೇಳಿದ್ದೀರಾ, ಒಂದು ಅತ್ತೆ ಕಾಟ ನಾದಿ ಕಾಟ ಅಂತ, ಇದಕ್ಕೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಹೆಲ್ತ್ ಸೈನ್ಸ್ ಅಂದರೆ ಯೂಟ್ಯೂಬ್ ಚಾನಲ್ ಭಾಳಷ್ಟು ಇನ್ಫಾರ್ಮೇಷನ್ ಇದೆ, ನಿಮ್ಮ ಮಗಳು ನೋಡೋಕೆ ಕೇಳಿ. ಒಂದು ಎರಡನೇದು, ಬಂಧು ಮಿತ್ರರು ಮಿತ್ರರಾಗಬೇಕು, ಶತ್ರುಗಳೆಲ್ಲ ಮಿತ್ರ ಆಗಬೇಕು. ಒಂದು ಮಂತ್ರ ಅಂತ ತೋರಿಸಿದ್ದೀನಿ. ಈಗಿನ ಕಾಲದಲ್ಲಿ ನೆಂಟರುಗಳೇ ನಮಗೆ ವೈರಿಗಳು, ಯಾಕಷ್ಟು ನೀವು ನೆಂಟರು ಅಷ್ಟು ಪ್ರೀತಿ ಬಾಂಧವ್ಯ ಇಟ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಅದ್ರ ಬದಲು ನೆರೆಹೊರೆಯವರು ಅಕ್ಕಪಕ್ಕದವ್ರ ಜೊತೆಲ್ಲ ಒಳ್ಳೆಯ ಮಾತಿನಿಂದ ಒಳ್ಳೆ ಚೆನ್ನಾಗಿರಿ. ಬಂಧು ಮಿತ್ರ ಬಂಧುಗಳಿಗಿಂತ ನಮ್ಮ ಜಾತಿಯವ್ರಿಗಿಂತ ಇನ್ನೂ ಹೆಚ್ಚಾಗಿ ನೋಡ್ಕೊಳ್ತಾರೆ, ನನ್ನ ಅಭಿಪ್ರಾಯ, ನನ್ನ ಅನುಭವದ ಮಾತು. ಅದರಿಂದ ಪ್ರತಿನಿತ್ಯ ನೀವು ಕುಲದೇವರ ಧ್ಯಾನ ಮಾಡಿ, ಮತ್ತು ನೀವೇನು ಜಪ ಮಾಡ್ತಿದ್ದೀರೋ ಅದು ಕಂಟಿನ್ಯೂ ಮಾಡಿ, ಭಾಳ ಒಳ್ಳೆಯದಾಗತ್ತೆ, ಡೌಟ್ ಇಲ್ಲ, ಎಂಥದ್ದು ಇಲ್ಲ. ಇದು ಮಾಡಿ ನಿಮ್ಮ ಮಗಳಿಗೆ ಹೇಳಿ ಎಪಿಸೋಡ್ ನೋಡೋಕ್ಕೆ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಪತ್ರ ಬರೆದಕ್ಕೆ ಧನ್ಯವಾದಗಳು. ಯಾರೋ ಮತ್ತೊಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ನೋಡಿ ಕರೆ ಮಾಡ್ತಿದ್ದೀರಾ, ಬಹುಶಃ ಡವರ್ ಇಲ್ಲ, ನೀವು ನಿಂತ್ಕೊಂಡು ಮಾಡ್ತಿರೋ ಜಾಗದಲ್ಲಿ ನೆಟ್ವರ್ಕ್ ಕನೆಕ್ಷನ್ನು ಸಿಗ್ತಿಲ್ಲದೇ ಇರ್ಬೋದು, ಅಥವಾ ನೀವು ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ರೆ ನಾವು ಮಾತಾಡೋದು ಕೇಳಿಸೋದಿಲ್ಲ. ಅದರಿಂದ ನೀವು ಬಹುಶಃ ನೀವು ಹೊರಗಡೆ ಬಂದು ಮಾತಾಡಿದ್ರೆ ಒಳ್ಳೆಯದು. ಕರೆ ಕಟ್ಟಾಯಿತು. ಈಗ ಒಂದು ಪತ್ರ ಬರೆದಿದ್ದಾರೆ ಇವರು ಮೈಸೂರಿಂದ. ಒಂದು ಪತ್ರ ಇಲ್ಲಿ ಏನಾಗಿದೆ, ನನಗೆ 60 ವರ್ಷ, 2 ಹೆಣ್ಮಕ್ಕಳು ಮದುವೆಯಾಗಿ ಅವರು ಮನೆಯಲ್ಲಿದ್ದಾರೆ, ಗಂಡ ಕುಡುಕನಾಗಿದ್ದ, ಕುಡಿದು ಕುಡಿದು ಸತ್ತೋಗ್ಬಿಟ್ರು, ನಾನೀಗ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ಇತ್ತೀಚೆಗೆ ತುಂಬ ಕಾಲು ನೋವು, ಅಂಗಡಿಗೆ ಹೋಗಿ ಹಾಲು ತರಲು ಆಗ್ತಿಲ್ಲ. ಹೆಣ್ಮಕ್ಳಿಗೆ ಹೇಳಿ ಏನೋ ವಿಷಯ ಕೇಳೋಣ ಅಂದರೆ ಅವ್ರಿಗೆ ಹೆಣ್ಮಕ್ಳು ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ, ಅದರಿಂದ ನಿಮ್ಮ ವೃದ್ಧಾಶ್ರಮದ ಆಶ್ರಯ ನೀಡಿ ಎಂದು ಕೋರಿಕೆ ಅಂತ ಬರೆದಿದ್ದಾರೆ. ನೋಡಿ, ನಿಮಗೆ ಈಗಾಗಲೇ 60 ವರ್ಷ ಆದಮೇಲೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರ್ತದೆ, ಬೋನ್ ನ್ಯಾರೋ ಕೂಡ ಸೌದಿರ್ತದೆ, ಇದು ಮಂಡಿ ನೋವು ಕಾಲು ಬರೋ ಸಹಜ. ದಿನ 10-20 ನಿಮಿಷ ಸೂರ್ಯ ಸ್ನಾನ ಮಾಡಿ, ಸೂರ್ಯನ ಬೆಳಕು ಕೂತ್ಕೊಳ್ಳಿ, ನಿಂಬೆಹಣ್ಣು ರಸನ ಚೆನ್ನಾಗಿ ಎಲ್ಲೆಲ್ಲಿ ನೋವಿದೆಲ್ಲ ಹಚ್ಚಿಬಿಟ್ಟು ಸೂರ್ಯನ ಬೆಳ್ಕೊಂಡು ಒಂದು 1/2 ಗಂಟೆ ಕೂತ್ಬಿಟ್ರೆ
ಒಂದು 23 ದಿವಸ ಆದಮೇಲೆ ಇದು ಸರಿ ಹೋಗುತ್ತೆ. ಮತ್ತೆ ನಮಗೆ ನಿಮ್ಮ ಆಶ್ರಮದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀರಾ, ಒಂದ್ಸಲ ನೀವು ಬಂದು ಮೀಟ್ ಮಾಡಿ ನೋಡೋಣ ಹೇಗೆ. ನಿಮ್ಮ ಮಕ್ಕಳೆಲ್ಲ ಪರ್ಮಿಷನ್ ಕೊಡಬೇಕು, ನೀವು ನಮ್ಮ ಆಶ್ರಮದಲ್ಲಿ ಇರಬೇಕು ಅಂತಂದರೆ ನಿಮ್ಮ ಹೆಣ್ಮಕ್ಕಳೆಲ್ಲ ಪರ್ಮಿಷನ್ ಕೊಡಬೇಕು, ಹಾಗೆ ನಾವು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಒಂದ್ಸಲ ಬಂದು ಮೀಟ್ ಮಾಡಿ ಆಮೇಲೆ ಮಾತುಕತೆಯಾಗಿ ನೋಡೋಣ. ಭಾಳ ಸಂತೋಷ, ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ ಗುರುಗಳೇ, ನಮಸ್ಕಾರ ರೀ ಗುರುಗಳೇ. ನಮಸ್ತೆ ಹೇಳಿ, ಮೈಲಿಂದ ಕರೆ ಮಾಡ್ತೀರಿ? ನಾವು ಗುಲ್ಬರ್ಗ ಡಿಸ್ಟಿಕ್ ಇಂದ ಫೋನ್ ಮಾಡ್ತಾ ಇದ್ರು, ಕರೆ ಮಾಡ್ತಾ ಇದ್ರಿ ಗುರುಗಳೇ. ಬಹಳ ಸಂತೋಷ, ಹೇಳಿ. ನಿಮ್ಮ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡಕ್ ಬರ್ಲಿಕ್ಕತ್ತದ್ರಿ, ಎಲ್ಲರಿಗೂ ಒಳ್ಳೇದೇ ಆಗಿದ್ರಿ ಗುರುಗಳೇ. ಬಹಳ ಸಂತೋಷ. ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಗಂದು ಮದುವೆ ಆಗ್ತಾ ಇಲ್ಲ, ಅವನು ಯಾವಾಗ್ಲೂ ಕೂತಿರ್ತಾನ, ಯಾವ ದೇವ್ರು ಯಾವ್ದು ನಂಬಿಕೆ ಇಲ್ಲ, ಏನಿಲ್ಲ. ಅವನು ಎಲ್ಲಿ ನೋಡ್ತೀವಿ ಎಲ್ಲಿ ಅವನಿಗೆ ಏನು ಸೆಟ್ ಆಗ್ತಾ ಇಲ್ಲ, ಯಾಕೋ ಏನಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ದೇವ್ರ ಮೇಲೆ ನಂಬಿಕೆ ಇಲ್ಲ, ಏನು ಪೂಜೆ ಮಾಡಲ್ಲ ಅಂದ್ರೆ ಅವ್ನು ಏನು ಮಾಡೋಕ್ಕಾಗಲ್ಲ. ನಾವೇನು ಮಾಡಕ್ಕೆ, ನಾವು ಹೇಳೋ ಪರಿಹಾರ ಮಾಡಿದ್ರೆ ಒಳ್ಳೇದಾಗುತ್ತೆ. ಅವ್ನು ಪೂಜೆ ಜಪ ನಂಬಿಕೆನೇ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ವಲ್ಲಮ್ಮ, ನೀವೇ ಹೇಳಿ. ಅದಕ್ಕೆ ರೀ ಗುರುಗಳೇ, ಅವನಿಗೆ ಏನಾದ್ರೂ ಇದು ಆಗುವಂಗ ನಾವೇ ತಾಯಿ ಇದ್ದೀನಿ, ಏನ್ ಮಾಡ್ಲಕ್ಕಾದ್ರೂ ಹೇಳಿ, ಮತ್ ನಾನೇ ಮಾಡ್ತೀನಿ ಗುರುಗಳೇ. ಅಲ್ಲ, ತಾಯಿ ಜನ್ಮ ಕೊಟ್ಟು 7 ವರ್ಷ ತನಕ ಅಲ್ಲಿ ಬಿಡೋವರೆಗೂ ಸಾಕ್ಬೋದು. 7 ವರ್ಷ ಅಲ್ಲಿ ಬಿದ್ದ್ಮೇಲೆ ಅವ್ರವ್ರ ಕರ್ಮ, ಅವರೇ ಜಪ ತಪ ದಾನ ಜಾತ್ರೆ ಜಾತ್ರೆ ನದಿ ಸ್ನಾನ ಮಾಡಿ ಕಳ್ಕೋಬೇಕು. ತಾಯಿ ಆಶೀರ್ವಾದ ಮಾಡ್ಬೋದು ಅಷ್ಟೇ, ಕರ್ಮ ಕಳಿಯೋಕೆ ಆಗೋದಿಲ್ಲ. ತಾಯಿ ತಂದೆಗಳು ಪೋಷಣೆ ಆಶೀರ್ವಾದ ಮಾಡ್ಬೋದು, ಆದರೆ ನಮ್ಮ ಜಾತಕಲ್ಲಿರೋ ಕರ್ಮಗಳನ್ನು ನಾವೇ ಸ್ವತಃ ಬರ್ನ್ ಮಾಡಬೇಕು, ಸುಟ್ಕೋಬೇಕು. ಪೂಜೆ ಜಪ ತಪ ಯಾತ್ರೆ ಜಾತ್ರೆ ಮಾಡಿ ಗುಲ್ಬರ್ಗ ಅಂತ ಹೇಳ್ತೀರಲ್ವಾ, ನಿಮ್ಮ ಅಲ್ಲಿಂದನೇ ಗಾಣಗಾಪುರಕ್ಕೆ ಕರ್ಕೊಂಡೋಗಿ ಅವನಿಗೆ. ಗಾಣಗಾಪುರಕ್ಕೆ ಕರ್ಕೊಂಡೋಗಿ 8 ನದಿ ಸ್ನಾನ ಮಾಡಿಸಿ, ಒಂದು 5 ಮನೇಲಿ ಭಿಕ್ಷೆ ಬೇಡಿಸಿ, ದತ್ತಾತ್ರೇಯರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬರೋಕ್ಕೆ ಹೇಳಿ. ಗುರುಬಲ ಇದ್ದರೆ ಮದುವೆ ಆಗೋದು, ಗುರುವಿನ ಆಶೀರ್ವಾದ ಆಗಲಿ. ಗಾಣಗಾಪುರಕ್ಕೆ ಕರ್ಕೊಂಡೋಗಿ ಬನ್ನಿ, ಇಷ್ಟು ನಾನು ಹೇಳಿದ್ದು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷಮ್ಮ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ, ರಾಣಿಬೆನ್ನೂರಿಂದ ಕುಮಾರಪಟ್ಟಣಂ ಅಂತ. ಕುಮಾರಪಟ್ಟಣಮಿಂದ ಒಂದು ಪತ್ರ ಬರೆದಿದ್ದಾರೆ. ನಮಸ್ತೆ ಗುರುಜಿ, ನಾನೊಬ್ಬ ಸರ್ಕಾರಿ ನೌಕರ, ಸರ್ಕಾರಿ ಶಾಲಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಸುಮಾರು 2-3 ವರ್ಷದಿಂದ ನಿಮ್ಮ ಕಾರ್ಯಕ್ರಮವನ್ನು ಸತತವಾಗಿ ನೋಡ್ತಾ ಬರ್ತಾ ಇದ್ದೀನಿ, ಮತ್ತು ನೀವು ಹೇಳಿದಂಥ ಎಲ್ಲ ವಿಷಯಗಳನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ. ಗುರುಜಿ, ಬೆಂಗಳೂರಿನಲ್ಲಿ 2019ರಲ್ಲಿ ನಡೆದ ದತ್ತ ಕಾರ್ಯಕ್ರಮದಲ್ಲಿ ಮಧುಕರಿ ಭಿಕ್ಷೆಯನ್ನು ತಮ್ಮಿಂದ ಪಡೆದು ಧನ್ಯನಾಗಿದ್ದೇನೆ. ತುಮಕೂರಿನಲ್ಲಿ ನಡೆಸಿದಂಥ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಕ್ಯಾಂಪ್ನಲ್ಲಿ ನಾನು ಭಾಗವಹಿಸಿ ನಮಗೆ ಒಳ್ಳೆಯದಾಗಿದೆ. ನನಗೆ ಮುಂಚೆ ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನೇಕ ಬಾರಿ ತೀರ್ಮಾನಿಸಿದ್ದೆ, ಆದರೆ ನೀವು ನಡೆಸಿದಂಥ ತುಮಕೂರಿನಲ್ಲಿ ಆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಕ್ಯಾಂಪ್ನಲ್ಲಿ ಬಂದು ಭೇಟಿಯಾಗಿ ಪರಿಹಾರ ಪಡೆದ ನಂತರ ನನಗೆ ಜೀವಿಸುವ ಆಸೆ ಹುಟ್ಟಿದೆ. ಗುರುಜಿ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು ಮೊದಲಾದ ಯೋಗ ಪುರುಷರು ಪುರಾಣ ಕಥೆಗಳಲ್ಲಿ ಕೇಳಿದ್ದೆ, ಆದರೆ ಈ ಕಲಿಯುಗದಲ್ಲಿ ನನ್ನ ಪಾಲಿಗೆ ತಾವು ಸಾಕ್ಷಾತ್ ಸಾಯಿಬಾಬಾ ಅವರ ಅವತಾರವೇ ಅನ್ನೋದು ನನ್ನ ಅನುಮಾನಕ್ಕೆ ಬಂದಿದೆ, ನನ್ನ ಅನುಭವಕ್ಕೆ ಬಂದಿದೆ. ಇದರಲ್ಲಿ ಯಾವುದೇ ಅತಿಶೋಕ್ತಿ ಇಲ್ಲ ಗುರುಜಿ, ಇದು ನನ್ನ 100ಕ್ಕೆ 100 ಸತ್ಯ. ಏಕೆಂದರೆ ಲೋಕ ಕಲ್ಯಾಣಕ್ಕಾಗಿ ತಾವುಗಳು ಮಾಡ್ತಿರೋ ಈ ಕಾರ್ಯಕ್ರಮಗಳು, ಕೆಲಸಕ್ಕೆ ಕಾರ್ಯಗಳಿಗೆ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಜನಗಳಲ್ಲಿ. ನೀವು ಮಾಡ್ತಾ ಇರೋ ಈ ಕೆಲಸ ಕಾರ್ಯಗಳೇ ಈ ಜಗತ್ತಿಗಾಗಿ ನೀವು ಹುಟ್ಟಿದ್ದೀರಂತ ಸಾಕ್ಷಿ ಹೇಳ್ತಾ ಇದೆ ಅಂಥೇಳಿ ಭಾಳಷ್ಟು ಬರೆದಿದ್ದೀರಿ. ನನಗೆ ಜಾತಕ ತೋರಿಸಿದಾಗ ಯಾರೋ ಹೇಳಿದ್ರು ನಿಮಗೆ ವಿವಾಹ ಆಗೋದಿಲ್ಲ, ಕಳತ್ರ ಯೋಗ ಇದೆ ಅಂಥೇಳಿ, ಅರ್ಕ ವಿವಾಹ ಅಂತ ಅಂದರೆ ಬಿಳಿ ಅಕ್ಕದ ಗಿಡಕ್ಕೆ ಮದುವೆ ಮಾಡಿಸಿದ್ದಾರೆ ಅಂತ ಬರೆದಿದ್ದೀರಾ. ಆದರೂ ಕೂಡ ನನ್ನ ಸಮಸ್ಯೆ ಪರಿಹಾರ ಆಗಿಲ್ಲ, ನನಗೆ ಮದುವೆ ಆಗ್ತಿಲ್ಲ. 2014ರಿಂದ ಹುಡುಗಿ ಹುಡುಕ್ತಾ ಇದ್ದೀವಿ, ನನಗೆ ಸಿಗ್ತಾ ಇಲ್ಲ, ಮದುವೆನೇ ಆಗದೆ ಇರೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ, ದಿಕ್ಕೆ ತೋರಿಸ್ತಾ ಇಲ್ಲ ಅಂತೇಳಿ ಪತ್ರ ಬರೆದಿದ್ದೀರಿ. ಹೊನ್ನತ್ತಿ ನಾಗದೇವತೆ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ, ಅರ್ಕ ವಿವಾಹ ಮಾಡಿಸಿದ್ದಾರೆ. 2 ವರ್ಷದಿಂದ ನಾನು ನಮ್ಮ ತಂದೆ ಕೂಡ ತಿರ್ಕೊಂಬಿಟ್ರು. ಒಬ್ಬ ಅಕ್ಕ ಒಬ್ಬಳು ಗಂಡನ ಜೊತೆ ಜಗಳ ಮಾಡ್ಕೊಂಡು ಈಗ ನಮ್ಮನೇಲೇ ಬಂದುಬಿಟ್ಟಿದ್ದಾಳೆ. ನಾನು, ನಮ್ಮಕ್ಕ, ನನ್ನ ತಮ್ಮ, ನಮ್ಮ ತಾಯಿ ಜೊತೆ ಮನೇಲಿದ್ದೀವಿ. ಒಂದು ಹೆಣ್ಮಗು ಬೇರೆ ಇದೆ ನಮ್ಮ ಅಕ್ಕಳಿಗೆ. ಆದ್ದರಿಂದ ನನಗೆ ಇನ್ನೂ ವಿವಾಹ ಆಗಿಲ್ಲ, ದಯಮಾಡಿ ನೀವೇ ನನ್ನನ್ನು ಮದುವೆ ಆಗೋ ರೀತಿ ಆಶೀರ್ವದಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ. ಗೋ ಸೇವೆಗೆ 1008 ರೂಪಾಯಿ ಒಂದು ಚೆಕ್ ಕಳಿಸಿದ್ದೀರಾ, ಭಾಳ ಸಂತೋಷ, ಒಳ್ಳೆಯದಾಗಲಿ. ನೀವು ಮದುವೆ ಆಗಿಲ್ಲ ಅನ್ನೋದು ದೊಡ್ಡ ಚಿಂತನೆ ಆಗಿದೆ. ನಿಮ್ಮ ಜಾತಕ ಇದ್ರೆ ಹೇಳ್ತಾ, ಜಾತಕದಲ್ಲಿ ಇದಕ್ಕೆ ಒಂದು ಲಗ್ನದಲ್ಲೇ ಕೇತು ಮತ್ತು ಸಪ್ತಮದಲ್ಲಿ ರಾಹು, ನಿಮಗೂ ಸ್ವಲ್ಪ ದೋಷ ಇದೆ. ಅದರಿಂದ ನೀವೇನು ಮಾಡಿ ಉನ್ನತಿ ನಾಗಲ ದೇವತೆ ಹತ್ರಕ್ಕೆ ಹೋಗಿ ಬನ್ನಿ, ನಿಮ್ಗೆ ಹತ್ರ ಅಲ್ಲಿಗೆ
ಪ್ರತಿ ಮಂಗಳವಾರ ಅಥವಾ ಭಾನುವಾರ ದಿವಸ ಹೋಗಿ ಅಲ್ಲಿ ಪೂಜೆ ಮಾಡಿ ಆ ದೇವಿಗೆ 108 ಸು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ಒಂದು 5 ಅಥವಾ 3 ವಾರ ಹೋಗಿ ಬನ್ನಿ ಖಂಡಿತ ನಿಮಗೆ ಮದುವೆ ಆಗುತ್ತೆ ಮದುವೆ ಆದಮೇಲೆ ನಿಮಗೆ ಎಲ್ಲ ಸರಿ ಹೋಗಿಬಿಡುತ್ತೆ ಮದುವೆ ಆಗಬೇಕು ಮದುವೆ ಆದಮೇಲೆ ನಿಮಗೆ ಲೈಫ್ ಬದಲಾವಣೆ ಆಗುತ್ತೆ ಆ ಸ್ತ್ರೀ ಬಂದಮೇಲೆ ನಿಮಗೆ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ ಅದರಿಂದ ಗಾಬರಿ ಆಗೋದು ಬೇಡ ಚಿಂತೆ ಮಾಡೋದು ಬೇಡ ದಯವಿಟ್ಟು ನೀವು ಅಲ್ಲಿ ನೀವು ಹೊನ್ನತ್ತಿ ನಾಗದೇವತೆಗೆ ಹೋಗಿ ಬನ್ನಿ ಎರಡನೇದು ದೇವರಗುಡ್ಡ ಮಾಲತೇಶ ಅಂತೇಳಿ ನಿಮ್ಮ ಅಲ್ಲೇ ಹತ್ರ ಆಗುತ್ತೆ ಅನ್ಸುತ್ತೆ ನಿಮಗೆ ರಾಣಿಬೆನ್ನೂರಿಗೆ ಮಾಲತೇಶ ದೇವರಗುಡ್ಡ ಮಾಲತೇಶನ ಒಂದು ಸಲ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಲ್ಲಿ ಕೂತಿರೋ ಭಿಕ್ಷುಕರಿಗೆ ಒಂದು 1 ರೂಪಾಯಿ ಕಾಯಿನ್ ಹಾಕಿ ಅಲ್ಲಿ ಬರೋ ಭಿಕ್ಷುಕರಿಗೆಲ್ಲ ಒಂದು 20 ಜನಕ್ಕೆ 21 ಜನ ಭಿಕ್ಷುಕರಿಗೆ 1 ರೂಪಾಯಿ ಕಾಯಿನ್ ಹಾಕಿ 21 ಇಲ್ಲ 54 ಇಲ್ಲ 48 ಇಲ್ಲ 54 ಕೊಡಿ ಭಾಳ ನಿಮಗೆ ಒಳ್ಳೆಯದಾಗತ್ತೆ 1008 ರೂಪಾಯಿ ಚೆಕ್ ಕಳಿಸಿದ್ದೀರಾ ಭಾಳ ಧನ್ಯವಾದಗಳು ದೇವರು ಒಳ್ಳೇದು ಮಾಡಲಿ ಮತ್ತೊಬ್ಬರು ಯಾರೋ ಕರೆ ಮಾಡ್ತಿದ್ದಾರೆ ಹಲೋ ಹಲೋ ಸ್ವಾಮಿ ಗುರುಗಳೇ ನಮಸ್ಕಾರ ಗುರುಗಳೇ ನಮಸ್ತೆ ಅಮ್ಮ ಹೇಳಿ ಎಲ್ಲಿಂದ ಕರೆ ಮಾಡ್ತೀರಿ ಚಿತ್ರದುರ್ಗದಿಂದ ಸ್ವಾಮೀಜಿ ಚಿತ್ರದುರ್ಗದಿಂದ ಹೇಳಿ ಅದೇ ನನ್ನ ಮದುವೆ ವಿಚಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಮ್ಮ ಏನು ಮದುವೆ ಇನ್ನೂ ಆಗಿಲ್ವಾ ಆಗಬೇಕಾ ಆಗಬೇಕು ಗುರುಗಳೇ ಎಷ್ಟು ಏಜು ನನಗೀಗ 28 ಯಾಕೆ ಮನೇಲಿ ಯಾರು ನೋಡ್ತಿರೋ ನಿಮಗೆ ಹೆಣ್ಣು ಗಂಡನ್ನ ನೋಡ್ತಿದ್ರು ಗುರುಗಳೇ ಒಂದು 4 ಜನ ಬಂದಿದ್ದಾರೆ ಮತ್ತೆ ಬರ್ತಾರೆ ಒಪ್ಪಿಕೊಂಡು ಹೋಗ್ತಾರೆ ಅದಾಗ್ತಿಲ್ಲ ತಿರ್ಗಾ ಇವಾಗ ಬರ್ತಾರೆ ಅಂತಿದ್ದಾರೆ ಅದಾಗುತ್ತಾ ಇಲ್ಲ ಗುರುಗಳೇ ಏನ ಇವಾಗ ಬರ್ತಿದ್ದಾರೆ ನೋಡಕ್ಕೆ ಇವತ್ತಾ ಇವತ್ತಲ್ಲ ಗುರುಗಳೇ ನಮ್ದು ವಾರ ಬಿಟ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಅದಾಗ್ಬೋದಾ ಗುರುಗಳೇ ನೋಡಮ್ಮ ನಾನು ಈಗಲೇ ಏನು ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಜಾತಕ ನೋಡಬೇಕು ಇಲ್ಲ ಅಂದರೆ ನಿಮ್ದು ಏನು ನಕ್ಷತ್ರ ರಾಶಿ ನಕ್ಷತ್ರ ರಾಶಿ ಏನು ಗೊತ್ತಿಲ್ಲ ಗುರುಗಳೇ ಮತ್ತೆ ಏನು ಗೊತ್ತಿಲ್ಲ ನನಗೆ ಏನೇ ಸುಮ್ಮ ಸುಮ್ಮನೆ ಹೇಳಿಬಿಡೋದು ಇದು ನೀವು ಒಂದು ಕೆಲಸ ಮಾಡಿ ನಿಮ್ಮ ಊರಿನಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಾ ಇಲ್ಲ ಗುರುಗಳೇ ಉತ್ತ ನಾಗದೇವತೆ ಪ್ರತಿಷ್ಠಾಪನೆ ಅಲ್ಲಿಗೆ ದಿನ ಬೆಳಗ್ಗೆ ಹೋಗಿ ಹಾಲು ಎರೆದು ಪೂಜೆ ಮಾಡಮ್ಮ 21 ದಿವಸ ಮೆನ್ಸಸ್ ಆದ್ಮೇಲೆ ಮಾಡಿ ಮೆನ್ಸಸ್ ಆಗೋದಿದ್ರೆ ಮಧ್ಯೆ ಮಾಡೋದು ಬೇಡ ಮೆನ್ಸಸ್ ಕಳ್ಕೊಂಡು ನೀವು 21 ದಿವಸ ಬಿಡದೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಮಾಡಿ 28 ಮದುವೆ ಆಗಿಲ್ಲಂದ್ರೆ ಎಲ್ಲೋ ಬಹುಶಃ ಸರ್ಪದೋಷ ಇರ್ಬೋದು ಇಲ್ಲಾಂದ್ರೆ ಕುಕ್ಕೆಗೆ ಹೋಗ್ಬಿಟ್ಟು ಬನ್ನಿ ಒಂದ್ಸಲ ಕುಕ್ಕೆಗೆ ಹೋಗ್ಬಿಟ್ಟು ಬಂದುಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಒಳ್ಳೇದಾಗತ್ತೆ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಯಾರೋ ಕರೆ ಮಾಡ್ತಿದ್ದಾರೆ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಅಮ್ಮ ಎಲ್ಲಿಂದ ಕರೆ ಮಾಡ್ತೀರಿ ತಾವು ನಾವು ವಿಜಯಪುರದಿಂದ ಮಾಡಾತೀವಿ ರೀ ವಿಜಯಪುರ ಓಕೆ ಹೇಳಿ ಅಮ್ಮ ಗುರುಜಿ ನನಗೆ 29 ಇಯರ್ಸ್ ಈಗ ನನಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ ಹಲೋ ಹೇಳಿ ಕೇಳಿಸ್ಕೊತಾ ಇದ್ದೀನಿ ಡಿಸ್ಕ್ ಆಗಿದೆ ಅಂತ ಹೇಳಿದ್ದಾರೆ ಗುರುಜಿ ಲೋವರ್ ಬ್ಯಾಕ್ ಪೇನ್ ಮತ್ತು ನೆಕ್ ಪೇನ್ ಇದೆ ಅದಕ್ಕೇನಾದರೂ ಮುದ್ರಾ ಮಂತ್ರ ನೀವು ಇಲ್ಲ ನೀವು ಯೋಗ ಏನಾದ್ರು ಮಾಡ್ತಿರೋದ್ರಲ್ಲಿ ಯೋಗಾಸನ ಕ್ಲಾಸಸ್ ಇದೆಯಾ ನಿಮ್ಮ ವಿಜಯಪುರದಲ್ಲಿ ಹಾಂ ಇದೆ ಗುರುಜಿ ಫಸ್ಟ್ ಪ್ರಾಣಾಯಾಮ ಮಾಡಿ ಒಂದು ತಿಂಗಳು ನಾಡಿ ಶುದ್ಧ ಪ್ರಾಣಾಯಾಮ ಅಂತ ಮಾಡಿ ಆಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ಭುಜಂಗಾಸನ ಅಂತ ಕೇಳಿ ಭುಜಂಗಾಸನ ಉಷ್ಟ್ರಾಸನ ಅಂತ ಭುಜಂಗಾಸನ ಉಷ್ಟ್ರಾಸನ ಅದು ಮಾಡಿ ಇಮ್ಮಿಡಿಯೇಟಾಗಿ ಕ್ಯೂರ್ ಆಗುತ್ತೆ ಫಸ್ಟ್ ಪ್ರಾಣಾಯಾಮ ಮಾಡಬೇಕು ಯೋಗಾಭ್ಯಾಸ ಮಾಡೋಕ್ಕೆ ಮುಂಚೆ ಮಾಡಿ ಮಾಡಿ ಮುದ್ರಾ ಮಂತ್ರ ಏನಾದರೂ ಹೇಳಿ ಗುರುಜಿ ಮುದ್ರಾಗೆ ರೌದ್ರ ನಾರಸಿಂಹ ಅಂತ ಹೇಳಿ ಈ ರೀತಿ ಎರಡಾಗಿ ಎಲ್ಲ ಕೇಳಲು ಈ ಥರ ಕುಷ್ಠರೋಗದ ಬೆರಳು ಇಟ್ಕೊತಾರಲ್ಲ ಹಾಗೆ ಇಟ್ಕೊಳ್ಳಿ ಇಲ್ಲ ಒಂದು ಕೆಲಸ ಮಾಡಿ ಮುಷ್ಟಿ ಮುದ್ರೆ ಅಂತ ಈ ರೀತಿ ಮುಷ್ಟಿ ಈ ಮುದ್ರೆನ ಬಿಗ್ಗಿಯಾಗಿ ಇಟ್ಕೊಂಡು ಒಂದು 1/2 ಗಂಟೆ ಟೈಮು ಕೂತ್ಕೊಳ್ಳಿ ಸೂರ್ಯನ ಬೆಳಕಲ್ಲಿ ಬೆನ್ನಿಗೆ ಸೂರ್ಯನ ಬೆಳಕು ಬೀಳಲಿ ನಿಧಾನಕ್ಕೆ ಎರಡು ಕೈಲೂ ರೀತಿ ಇಟ್ಕೊಂಡು ಕೂತ್ಕೋಬೇಕು ಎರಡು ಹಸ್ತದಲ್ಲಿ ಇರುತ್ತೆ ಮುಷ್ಟಿ ಮುದ್ರಾ ಗುರುಜಿ ನಾನು ಏನು ವೇಟ್ ಲಿಫ್ಟ್ ಅದು ಮಾಡಿಲ್ಲ ಗುರುಜಿ ಏನು ರೀಸನ್ ಇರ್ಬೋದು ಗುರುಜಿ ಇದಕ್ಕೆ ಅದು ನೋಡ್ಬೇಕಮ್ಮ ತೆಗಿಬೇಕು ಸಡನ್ ಆಗಿ ಬಕೆಟ್ ಎತ್ತಿದ್ರೆ ಸಡನ್ ಆಗಿ ಮೆಟ್ಲಿಳುವಾಗ ಜಂಪ್ ಮಾಡಿದ್ರೆ ತೂಕ ಎತ್ಬಿಟ್ಟಿದ್ರೆ ಕೆಲವರಿಗೆ ಡಿಸ್ಕ್ ರೀಪ್ಲೇಸ್ ಆಗುತ್ತೆ ಮೂಮೆಂಟ್ ಇರುತ್ತೆ ಕ್ಯೂರ್ ಆಗತ್ತಲ್ಲ ಗುರುಜಿ ಯೋಗ ಮಾಡಿದ್ರೆ ಕ್ಯೂರ್ ಆಗುತ್ತೆ ಭುಜಂಗಾಸನ ಮತ್ತೆ ಏನು ಉಷ್ಟ್ರಾಸನ ಮಾಡೋದ್ರಿಂದ ಓಕೆ ಗುರುಜಿ ಮಾಡ್ಸಿದ್ರು ಅಲ್ಲಿ ನಿಮ್ಮ ಯೋಗ ಕ್ಲಾಸಸ್ ಸೇರ್ಕೊಂಡು ಮಾಡಿಸಿ ಇದನ್ನು ಒಳ್ಳೆ ಯೋಗ ಟೀಚರ್ಗಿಂತ ಕಲ್ತ್ಕೋಬೇಕು ಇದನ್ನು ಅವ್ರಿಗೆ ಹೇಳಿ ಪ್ರಾಬ್ಲಮ್ ಮಾಡಬೇಕು ಗುರುಜಿ ಅದು ಹೋಗಿ ಯೋಗ ಟೀಚರ್ ಹತ್ರ ಹೋಗಿ ಈ ಥರ ಆಗಿದೆ ಅಂತೇಳಿ ಅವರು ಉಷ್ಟ್ರಾಸನ ಉಷ್ಟ್ರಾಸನ ಅಂದರೆ ಒಂಟೆ ಭುಜಂಗಾಸನ ಅಂದರೆ ಹಾವು ಥರ ಹಿಂದೆ ಮಾಡೋದು ಅದು ಮಾಡಿದ್ರೆ ಡಿಸ್ಕ್ ಎಲ್ಲಿ ಹೋಗಿತ್ತು ವಾಪಸ್ ಮತ್ತೆ ಬಂದು ಅಲೈನ್ಮೆಂಟ್ ಆಗುತ್ತೆ ಮಾಡಿ ಒಳ್ಳೇದಾಗುತ್ತೆ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಇಲ್ಲೊಬ್ಬರು ಸಹಕಾರದಿಂದ ಬೆಂಗಳೂರಿಂದ ಪತ್ರ ಬರೆದಿದ್ದಾರೆ
ಗುರುಗಳೇ ನಿಮ್ಮ ನಿಮಗೆ ನನ್ನ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು. ಅದಾಗಿ ಗುರುಗಳೇ ನಿಮ್ಮ ಎಲ್ಲ ಕಾರ್ಯಕ್ರಮ ದಿನಾಲು ಚಾಚು ಚಪ್ಪದೇ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮೂಡು ಬರ್ತಿದೆ, ಹಾಗೆಯೇ ನಮಗೆ ತುಂಬ ಜನರಿಗೆ ಒಳ್ಳೆಯದಾಗ್ತಿದೆ. ಗುರುಗಳೇ, ನನಗೆ 15 ವರ್ಷದಿಂದ ಪಿತ್ತಕೋಶದ ಆಪರೇಷನ್ ಆಗಿ ಪಿತ್ತಕೋಶನ ತೆಗೆದಿದ್ದಾರೆ. ಅಲ್ಲಿಂದ ಈಚೆಗೆ ನನಗೆ ಗ್ಯಾಸ್ಟ್ರಿಯಾಟಿಕ್ಸ್ ಮತ್ತು ಹೊಟ್ಟೆ ಉಬ್ಬರಿಸ್ಕೊಳ್ಳೋದಿರುತ್ತೆ. ಎಲ್ಲ ಬಗೆಯ ಔಷಧಿ ತೆಗೆದುಕೊಂಡ್ರು ಕಮ್ಮಿ ಆಗ್ತಿಲ್ಲ. ಈ ನಡುವೆ ಸೊಂಟ ನೋವು ಮತ್ತು ಎಡಬದಿ ಕಾಲಿನ ತುದಿಯವರೆಗೂ ನೋವು ಆಗ್ತಿದೆ. ನೋನಿ ಟಾನಿಕ್ ತೆಗೆದುಕೊಳ್ತಿದ್ದೇನೆ, ಪ್ರಾಣಾಯಾಮ ಯೋಗಾಭ್ಯಾಸ ಮುದ್ರಣ ಮಾಡ್ತಿದ್ದೇನೆ, ಓಂ ನಾರಾಯಣ ಮಂತ್ರ ಗಾಯತ್ರಿ ಮಂತ್ರ 125,000 ಹೇಳಿ ಮುಗಿಸಿದ್ದೇನೆ. ನನ್ನ ಸೊಸೆ ಮನೆಯವರು ಕಾರಣ ಇಲ್ಲದೇ ಆಗಾಗ ಕಿರಿಕಿ ಮಾಡ್ತಿದ್ದಾರೆ. ನನ್ನ ಸೊಸೆಯ ಮನೆಯವರು ಕಾರಣವಿಲ್ಲದೆ ಆಗಾಗ ಕಿರಿಕಿ ಮಾಡುತ್ತಿರ್ತಾರೆ. ನನ್ನ ಸೊಸೆಯನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ, ಆದರೆ ನನ್ನ ಸೊಸೆ ಮನೆ ಕೆಲಸ ಮಾಡಲ್ಲ, ಹೇಳಿದರೆ ಮಾತ್ರ ಸೊಸೆ ಕೆಲಸ ಮಾಡ್ತಾಳೆ, ಹೇಳಿದರೆ ಸುಮ್ಮನೆ ಇರ್ತಾಳೆ. ಮತ್ತು ನನಗೆ ಎಲ್ಲ ಕೆಲಸ ನಾನೇ ಮಾಡಬೇಕು, ಸೊಸೆ ದೇವ್ರ ಪೂಜೆ ಮಾಡೋದಿಲ್ಲ. ನನ್ನ ಮೊಮ್ಮಗಳಿದ್ದಾಳೆ, ಅವಳಿಗೆ ನೀವು ಹೇಳ್ಕೊಡ್ತಿರೋ ಎಲ್ಲ ಮಂತ್ರನೂ ಹೇಳ್ತಾಳೆ, ಅವಳಿಗೆ ದೇವ್ರ ಮೇಲೆ ಬಹಳ ಭಕ್ತಿ ಇದೆ. ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದವ್ರ ಮನೇಲಿ ಕೂಡ ತುಂಬ ಕಿರಿಕಿರಿ ಅತ್ತೆ ಮಾವದ್ರಿಂದ ಅಂತ, ಮತ್ತು ಒಂದು ಬಗೆ ಅಹಂಕಾರದಿಂದ ಮೆರೀತಾರೆ ನನ್ನ ಅಳಿಯರ ಮನೆಯವರು. ಇದಕ್ಕೆಲ್ಲ ಏನು ಕಾರಣ ಗೊತ್ತಾಗ್ತಿಲ್ಲ, ದೋಷ ಏನಾದರೂ ಇದೆಯಾ ಹೇಳಿ ಅಂತೇಳಿ ಬರೆದಿದ್ದೀರಾ. ವಾಹನ ಅಪಘಾತ ಆಗಬಾರ್ದು ಅಂದರೆ ಕಪ್ಪು ದಾರವನ್ನು ಕಟ್ಟಿ ಅಂತ ಹೇಳಿದ್ದೀರಿ, ಕಪ್ಪು ದಾರ ಸಿಗ್ತಿಲ್ಲ, ಕಪ್ಪು ಕಂಬಳಿ ದಾರ ಆಗ್ಬೋದಾ ಅಂತ, ಇಲ್ಲ ಕಪ್ಪು ಕಂಬಳಿ ದಾರನೂ ಕಟ್ಬೋದು, ತೊಂದರೆ ಏನಿಲ್ಲ. ಈ ಜಾತಕದ ಪ್ರಕಾರ ಸರ್ಪದೋಷ ಇದೆ, ಅದಕ್ಕೆ ನೀವೇನು ಮಾಡಬೇಕು, ಸೊಸೆ ನಿಮ್ಮ ಮಾತು ಕೇಳ್ತಿಲ್ಲ ಮತ್ತು ನೀವೇನು ನಿಮಗೆ ಸಹಾಯ ಮಾಡ್ತಿಲ್ಲ ಅಂದರೆ ಆ ಸೊಸೆಗೆ ತುಂಬ ತೊಂದರೆ ಆಗುತ್ತೆ. ಅತ್ತೆ ಮಾವದ್ರಿ ಯಾವ ಸೊಸೆ ಸೇವೆ ಮಾಡಲು, ನೆಕ್ಸ್ಟ್ ಬರ್ತು ಬಂಜಿ ಆಗಿಡ್ತಾಳೆ, ಇಲ್ಲ ಮಕ್ಕಳುಟ್ರು ಕೂಡ ಸತ್ತೋಗ್ತದೆ, ಇಲ್ಲ ಆವಾಗ ಅಬಾರ್ಷನ್ ಆಗುತ್ತೆ. ಅತ್ತೆ ಮಾವದ್ರಿ ಸೇವೆ ಮಾಡಿದವರ ಸೊಸೆ ತಾಯ್ತನಕ್ಕೆ ಬರೋದಿಲ್ಲ, ತಾಯ್ತನ ಅನ್ನೋ ಒಂದು ಪದವಿ ಪಡೆಯೋಕ್ಕೆ ಸಾಧ್ಯ ಇಲ್ಲ ಮುಂದಿನ ಜನ್ಮದಲ್ಲಿ. ನಾನು ಭಾಳಷ್ಟು ಬಗ್ಗೆ ಕರ್ಮಸಿದ್ಧ ಅಂತ ಹೇಳಿದ್ದೀನಿ. ಯಾವುದೇ ಆಗಲಿ ಸೊಸೆ ಅತ್ತೆ ಮನೆಗೆ ಹೋದ್ಮೇಲೆ ಸೇವೆ ಮಾಡಬೇಕು, ತಂದೆ ಮನೆ ಕಡೆಯಿಂದ ಅತ್ತೆ ಮನೆಗೆ ಕಿರಿಕ್ ಮಾಡ್ತಾಯಿದೆ ಅಂತ ಪತ್ತ ಮಹಾಪಾಪ ಅದು. ಯಾ ಈ ಸೊಸೆ ಮದುವೆ ಮಾಡಿದ್ಮೇಲೆ, ಹೆಣ್ಮಕ್ಳು ಮದುವೆ ಮಾಡಿದ್ಮೇಲೆ ಗಂಡ ಮನೆಗೆ ಕಿರಿಕಿರಿಕ್ ಮಾಡಿಸ್ಬಾರ್ದು, ಅದು ದೊಡ್ಡ ತಪ್ಪು. ನೀವೇನಾದ್ರೂ ಮಗಳು ಮುಂದಿಟ್ಕೊಂಡು ಅಳಿಯನಿಗೆ ಅಳಿಯನ ತಾಯಿಗೆ ತೊಂದರೆ ಏನಾದ್ರು ಕೊಡ್ತಿದ್ರೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ನಿಮ್ಗೆ ತೊಂದರೆ ಕೊಟ್ಬಿಡ್ತಾರೆ, ಇದು ಕಲಿಯುಗ ರಿವರ್ಸ್ ಮಾಡುತ್ತೆ. ಅದರಿಂದ ಯಾರೂ ಶಾಶ್ವತ ಅಲ್ಲ, ಒಂದಿನ ಇದು ಸತ್ತೋಗ್ತೀವಿ, ಒಳ್ಳೇದಾಗಿರಬೇಕು, ಒಳ್ಳೇದು ಮಾಡಿ. ಒಂದು, ನಿಮ್ಮ ಮನೆಯಲ್ಲಿ ಹಸು ಕರು ಕರೆದು ಪೂಜೆ ಮಾಡಿಸಮ್ಮ, ಪಾತ್ ಪೂಜೆ. ಹಸು ಕರು ಕರೆದುಬಿಟ್ಟು ಪಾತ್ ಪೂಜೆ ಮಾಡಿ ಅದಕ್ಕೆ ಗೋಧಿ ಇಟ್ಟು ಬೆಲ್ಲ ತುಪ್ಪ ಕೊಟ್ಟು ನೈವೇದ್ಯ ಮಾಡಿ ಅದಕ್ಕೆ ಎಲ್ಲರೂ ಮನೆ ಮಂದಿಯಲ್ಲಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಈ ಮನೆ ದೋಷ ನಿವಾರಣೆ ಆಗುತ್ತೆ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ಕಾಳು ಸರ್ಪ ದೋಷ ಇರೋದ್ರಿಂದ ಸುಬ್ರಹ್ಮಣ್ಯನ ಸದಾ ನಿರಂತರವಾಗಿ ಮನೇಲಿ ಅಷ್ಟೋತ್ತರ ಹೇಳ್ತಾ ರೀ, ಮತ್ತು ಆಂಜನೇಯನು ಕೂಡ ಜಪ ಮಾಡಿ, ಮಂತ್ರಗಳನ್ನು ಜಪ ಮಾಡಿ. ಭಾಳ ಸಂತೋಷ ಪತ್ರ ಬರೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಹಾಸನಿಂದ ಗುರುಜಿ. ಭಾಳ ಸಂತೋಷ, ಹೇಳಿಯಮ್ಮ. ನಾವು ನಮ್ಮ ಅಪ್ಪನ ಮನೆಯಿಂದ ಸಮಸ್ಯೆ ಜಾಸ್ತಿ ಇದೆ. ಏನು ಸಮಸ್ಯೆ ಹೇಳಿ? ಸಮಸ್ಯೆ, ನಮ್ಮ ಅಪ್ಪ ಇಲ್ಲ, ನಮ್ಮ ಅಣ್ಣ ಇಲ್ಲ, ಇಬ್ರು ಅಣ್ಣಂದಿರ್ತಿರೋದ್ರೆ ಅವ್ರು ನನ್ನ ಕನಸಿಗೆ ಬರ್ತಾನೆ ಇರ್ತಾರೆ. ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕಿತ್ತು. ನನ್ನ ತಮ್ಮಂದೊಬ್ಬನ ಮದುವೆ ಆಗಿಲ್ಲ. ನಿಮ್ಮ ಅಂಜಿರಿ ಹಾಗೆ ಯಾವ ಥರ ಸತ್ರು? ಕಾಯಿಲೆ ಬಂದ, ಆಕ್ಸಿಡೆಂಟ್ ಆಗ, ಏನಕ್ಕೆ ಸತ್ರು? ಯಾವ ಥರ ಆಕ್ಸಿಡೆಂಟ್? ಒಬ್ಬ ಎರಡನೇ ಅಣ್ಣ ಆಕ್ಸಿಡೆಂಟ್ ಆಗಿ ಸತ್ತ, ಹಿರಿಯ ಅಣ್ಣ ಮೂಳೆ ಕ್ಯಾನ್ಸರ್ ಆಗಿ ಬಂದು ಸತ್ತ. ಅವನು ಹಿರಿಯ ಅಣ್ಣ ಸತ್ತ ಅನ್ನೋ ಯೋಚನೆಯಲ್ಲಿ ನಮ್ಮ ಅಪ್ಪ ಸತ್ರು. ಅವರು ಸತ್ತ ಮೇಲೆ ನನಗೆ ದಿನ ಕನಸಲ್ಲಿ ಬಂದು ಇದು ಮಾಡ್ತಾರೆ, ಏನಕ್ಕೆ ಕಾರಣ ನನ್ನ ತಮ್ಮನ ಮದುವೆ ಐತೆ ಇಲ್ಲ, ಮತ್ತು ನಮ್ಮ ಅಮ್ಮನ ಕಾಲು ಒಂದು ಮುಚ್ಚಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನೋಡಿ, ದುರ್ಮರಣ, ಒಬ್ಬರಿಗೆ ಆಕ್ಸಿಡೆಂಟು, ಇನ್ನೊಬ್ರಿಗೆ ಕ್ಯಾನ್ಸರ್ ಬಂದಿದೆ ಅಂದರೆ ಒಂದು ಶಾಪಗ್ರಸ್ತ ಜಾತಕದಲ್ಲಿ ಸತ್ತಿದ್ದಾರೆ. ಕ್ಯಾನ್ಸರಿಂದ ಸಾಯೋದೊಂದು ಶಾಪ ಇರುತ್ತದೆ ಜಾತಕದಲ್ಲಿ, ಆಕ್ಸಿಡೆಂಟಾಗಿ ಅಕಾಲ ಮೃತ್ಯು ದೋಷ. ಇದಕ್ಕೆ ನಾರಾಯಣ ಬಲಿ ಮಾಡಿಸ್ಬೇಕು. ಈಗ ನಿಮ್ಮ ತಮ್ಮನ ಕೈಯಲ್ಲಿ ನಾರಾಯಣ ಬಲಿ ಮಾಡಿಸಿ, ಮೂಜನಕ್ಕೂ ಮಾಡಿಸಿ, ನಿಮ್ಮ ಅಪ್ಪನಿಗೂ ಇಬ್ಬರು ಅಂದಿರಿಗೂ ಸೇರಿಸಿ ಗೋಕರ್ಣ ಶ್ರೀರಂಗಪಟ್ಟಣದಲ್ಲಿ ನದಿ ದಡದಲ್ಲಿ ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ ಅಂತ ಮಾಡ್ತಾರೆ. ನಾರಾಯಣ ಬಲಿನೂ ಮಾಡಬೇಕು, ಪ್ರೇತ ನಾರಾಯಣನ ಬಲಿನೂ ಮಾಡಬೇಕು. ಕನಸಲ್ಲೆಲ್ಲ ಬರೋದು ಇಲ್ಲ ಮಾಡೋದ್ರಿಂದ ತಪ್ಪುತ್ತೆ. ಇದು ಮಾಡಿದ್ರೆ ನಿಮಗೆ ತಂದೆಗೂ ಮತ್ತು ಸತ್ತರಿಗೂ ಮುಕ್ತಿ ಸಿಗ್ಬೋದು, ಪುನರ್ಜನ್ಮ ಆಗ್ಬೋದು, ನಿಮ್ಮ ತಮ್ಮನಿಗೂ ಮದುವೆ ಆಗಿ ಯೋಗ ಇರುತ್ತೆ. ನಿಮ್ಮ ತಾಯಿಗೆ ಎಲ್ಲೆಲ್ಲಿ ನೋವಿದೆಯೋ ಅಲ್ಲಿ ನಿಂಬೆ ಎಣ್ಣೆ ರಸನ ಹಚ್ಚಿಬಿಟ್ಟು ಸೂರ್ಯನ ಬೆಳಕಲ್ಲಿ ಬೆಳಗ್ಗೆ 8ರಿಂದ 9 ಗಂಟೆ ಒಳಗೆ ಒಂದು 1/2 ಗಂಟೆ ಕೂತ್ಕೊಳ್ಳೋಕೆ ಕೇಳಿ, ಒಂದು 21 ದಿವಸ ಮಂಡಿ ನೋವೆಲ್ಲ ಕಮ್ಮಿ ಆಗುತ್ತೆ, ಚೆನ್ನಾಗಿ ಆಗ್ತಾರೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ವೀಕ್ಷಕರು, ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ. ಒಂದು ನಾನು ಒಂದು ದೊಡ್ಡ ರಿಪೋರ್ಟೇ ಕಳಿಸಿದ್ದಾರೆ. 62 ವರ್ಷ ವಯಸ್ಸು, 2008ರಲ್ಲಿ ಎದೆನೋವು ಶುರುವಾಯಿತು, ಪೋರ್ಟಿಸ್ ಹಾಸ್ಪಿಟಲ್ ಅಡ್ಮಿಟ್ಟಾಗಿ ಆಂಜಿಯೋಗ್ರಾಮ್ ಆಂಜಿಯೋಬ್ಲಾಸ್ಟ್ ಮಾಡಿಸಿದ್ದೀನಿ,
ಎರಡು ಸಲ ಸ್ಟೆಂಟ್ ಹಾಕಿದ್ದಾರೆ, ಆದರೂ ಗ್ಯಾಸ್ಟ್ರಿಟಿಕ್ ಅಸಿಡಿಟಿ ಹಾರ್ಟು ತುಂಬ ಸುತ್ತು ಹಾರ್ಟ್ ಸುತ್ತು ತುಂಬ ನೋವುತ್ತೆ. ಮತ್ತು ಫ್ಯಾಮಿಲಿ ಡಾಕ್ಟ್ರು ಕೂಡ ಮಾತ್ರೆ ಬರ್ಕೊಟ್ಟಿದ್ರು, ಏನು ಪ್ರಯೋಜನ ಆಗಿಲ್ಲ. ರೆಗ್ಯುಲರ್ ಆಗಿ ನಾನು ಚೆಕಪ್ ಫೋರ್ಟಿಸ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ಟ್ರೀಟ್ಮೆಂಟ್ ಮಾಡಿಸೋರು ಕೂಡ ಎದೇನೋ ಬಂತು. ಮತ್ತು ಆಂಜಿಯೋಗ್ರಾಮ್ ಆಂಜಿಯೋಬ್ಲಾಸ್ಟ್ ಮಾಡಿದ್ದಾರೆ, ಎರಡು ಸಲ ಸ್ಟೆಂಟ್ ಹಾಕಿದ್ರು, ಆದರೂ ಈ ಕಾಯಿಲೆಯಿಂದ ಮುಕ್ತ ಆಗ್ತಿಲ್ಲ. NTS ಅಪಾರ್ಟ್ಮೆಂಟ್ನ ಖರೀದಿ ಮಾಡಿದ್ದೀನಿ, ಆದರೆ ಅದು 15 ವರ್ಷದ ಹಳೇದು ಅಂತ ಅವಳು ಮನೆಗೆ ಖಾಲಿ ಮಾಡ್ಕೊಂಡು ಬೇಗ ಬೇರೆ ಕಡೆ ಹೋಗೋಣ ಅಂತ ಹಿಂಸೆ ಮಾಡ್ತಿದ್ದಾಳೆ ಅಂತ ಹೇಳಿ ರಿಪೋರ್ಟ್ ಎಲ್ಲ ಕಳಿಸಿದ್ದೀರಾ. ನನ್ನ ಪ್ರಕಾರ ನೀವು ಆ್ಯಂಜೋ ಬ್ಲಾಸ್ಟು ಆ್ಯಂಜಿಯೋಗ್ರಾಮ್ ಎಲ್ಲ ಮಾಡಿಸಿ ಸ್ಟೆಂಟಲ್ಲಿ ಹಾಕ್ಸಿದ್ದೀರಿ, ಅದಕ್ಕೆ ಗಣಪತಿ ಮುದ್ರಾ ಅಂತ ಈ ರೀತಿ ನೋಡಿ, ಸರ್ಪಶಿರ ಮುದ್ರ ಈ ರೀತಿ ಹಾವಿನ ಹೆಡೆ ಥರ ಇಟ್ಕೊಂಡು ಇಟ್ಕೊಂಡು ಎರಡು ಕೈಲಿಗೆ ಬಂದ್ ಮಾಡಿಬಿಟ್ಟು ನಿಧಾನಕ್ಕೆ ಉಸಿರು ತೊಗೊಂಡಾಗ ಎಳ್ಕೋಬೇಕು, ಉಸಿರು ಬಿಟ್ಟಾಗಿ ಬಿಡಬೇಕು. ಉಸಿರು ತೊಗೊಂಡಾಗ ಜೋರಾಗಿ ಎಳ್ಕೊಳ್ಳಿ, ಉಸಿರು ಬಿಟ್ಟಾಗಿ ಬಿಡಿ. ಈ ಥರ ದಿನ ಒಂದು 10 ಸಲ ಮಾಡ್ತಾ ಬನ್ನಿ, ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾರ್ಟ್ಗೆ ಸಂಬಂಧಪಟ್ಟದೆಲ್ಲ ನೋವುಗಳು ಎಲ್ಲ ನಿವಾರಣೆ ಆಗುತ್ತೆ. ಅಸಿಡಿಟಿಗೆ ನೀವೇನು ಮಾಡಬೇಕು, ಶುಂಠಿ ಪುಡಿಯನ್ನು ಬಿಸಿನೀರಿಗೆ ಹಾಕೊಂಡು ಕುಡಿತಾ ಬನ್ನಿ. ಶುಂಠಿ ಅಮೃತ ಬಳ್ಳಿ ಅಂಗಡೀಲಿ ಅಮೃತ ಬಳ್ಳಿ ಪುಡಿ ಸಿಗುತ್ತೆ ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ. 1/4 ಚಮಚ ಅಮೃತ ಬಳ್ಳಿ ಮತ್ತು 1/4 ಚಮಚ ಶುಂಠಿ ಪುಡಿ ಎರಡು ಬಿಸಿನೀರಿಗೆ ಹಾಕ್ಕೊಂಡು ನೀವು ದಿನಕ್ಕೊಂದು ಸಲ ಊಟ ಆದಮೇಲೆ ಅಥವಾ ಊಟಕ್ಕೆ ಮುಂಚೆ ಅವಲಾರ ತೊಗೊಳ್ಳಿ, ಅಸಿಡಿಟಿ ಇವೆಲ್ಲ ಹೋಗುತ್ತೆ, ಗ್ಯಾಸ್ಟ್ರೈಟಿಸ್ಸೆಲ್ಲ ಹೋಗುತ್ತೆ. ಭಾಳ ಸಂತೋಷ ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ಯಾರೋ ಕೊನೆ ಕಾಲ್ ಮಾಡ್ತಿದ್ದಾರೆ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾ ಶಿವಮೊಗ್ಗದಿಂದ ಕರೆ ಮಾಡ್ತಿದ್ದೀನಿ ಗುರುಜಿ. ಬಹಳ ಸಂತೋಷ, ಹೇಳಿ ನಿಮ್ಮ ಸಮಸ್ಯೆ ಏನು ಹೇಳಿ ಗುರುಜಿ. ನಾನು ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆ ಆಗಿದೆ ಗುರುಜಿ. ಈಗ ನನ್ನ ತಾಯಿ ಮನೇಲಿ ಇದ್ದೀನಿ, ಅವರು ಈಗ ಆಯೋಗಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ ಗುರುಜಿ. ಎಷ್ಟು ಹೇಳಿದ್ರು ಹೆಂಡತಿ ಬೇಡ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಹೆಂಡತಿ ಬೇಡ ಅನ್ನೋದಕ್ಕೆ ಕಾರಣ ಏನು? ಕಾರಣ ಅವರು ಅಕ್ಕ ಭಾವನೆ, ಅವರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದು ಗುರುಜಿ. ಅದಕ್ಕೆ ಅವರು ಹೆಂಡತಿ ಬೇಡ ಅನ್ನೋದು ಕೇಳಿದ್ರೆ ಅವ್ರು ನಾನು ಹೆಂಡತಿ ಬೇಡ ಅಂತ ಹೇಳೋದು. ಕಾರಣ ಏನಂತ ಸರಿಯಾದ ಕಾರಣನೇ ಕೊಡಲ್ಲ ಗುರುಜಿ. ಮತ್ತೆ ಏನಕ್ಕೆ ಮದುವೆ ಆದ ಅವನು ಮುಟ್ಟಾಳ? ಹೇಳಿದ್ದೆ ಕೇಳಲ್ಲ ಗುರುಜಿ. ನಾನ್ ಎಷ್ಟು ಗಂಡ ಬೇಕು ಅಂತ ಹೇಳಿದ್ರು, ಈಗ ನಾನ್ ತೌರ್ ಮನೇಲಿ ಇದ್ದೀನಿ ಗುರುಜಿ. ಮಕ್ಕಳಿದ್ದಾರೆ ನಿಮಗೆ? ಮಕ್ಕಳು? ಮಕ್ಕಳು ಆಗಿಲ್ಲ ಗುರುಜಿ, 1 ವರ್ಷ ಆಗಿದೆ ಅಷ್ಟೇ ಮದ್ವೆ ಆಗಿ. ಮಕ್ಕಳಾಗಿಲ್ಲ, 1 ವರ್ಷ ಆಗಿದೆ, ಮದ್ವೆ ಬೇಡ ಅಂತ. ಹಾ, ಹೆಂಡತಿ ಬೇಡ ಅಂತ ಹೇಳ್ತಾರೆ ಗುರುಜಿ. ಹೇಳಿದ್ರು ಕೇಳೋದೇ ಇಲ್ಲ. ಈ ಸಮಸ್ಯೆ ಏನಂತ ಹೇಳಿದ್ರೆ, ನನ್ನ ಅವರ ಮನೆಯಲ್ಲೇ ಬಿಟ್ಟೋಗಿದ್ರು ಗುರುಜಿ. ಅವರು ಶಿವಮೊಗ್ಗದಲ್ಲಿ ಕೆಲಸ ಮಾಡೋದು. ಸಿಕಂದು ಚೌಡೇಶ್ವರಿ ದೇವಸ್ಥಾನಕ್ಕೆ 5 ವಾರ ಹೋಗ್ಬಮ್ಮ. ಸಿಕಂದು ಚೌಡೇಶ್ವರಿ ಎಲ್ಲಿಗೆ ಎಲ್ಲಿಗೆ ಗುರುಜಿ? ಸಿಕಂದೂರ್ ಚೌಡೇಶ್ವರಿ ನಿಮ್ಗೆ ಹತ್ರ ಆಗತ್ತಲ್ಲಿ. ಹಾ, ಹೋಗಿ ಬಂದ್ವಿ ಗುರುಜಿ, ಒಂದ್ಸರಿ ಹೋಗಿ ಬಂದ್ವಿ. ಒಂದ್ಸಲ ಹೋದ್ಮೇಲೆ 108 ಸುತ್ತ ಪ್ರದಕ್ಷಿಣೆ ಮಾಡಿ, ಅಂಥದ್ದು 5 ಸಲ ಹೋಗಿ ಬನ್ನಿ, ನೋಡಿ ಅವನ್ನೆಲ್ಲ ಸರಿ ಹೋಗುತ್ತೆ, ರಿಪೇರಿ ಆಗುತ್ತೆ. ಚೌಡೇಶ್ವರಿ ಚೌಡೇಶ್ವರಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಕಸ್ಮಾತ್ ಅವ್ನು ಬಂದು ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಚೆನ್ನಾಗಿ ಇಟ್ಕೊತೀನಿ ಅಂದಮೇಲೆ ದೇವ್ರಿಗೊಂದ್ಸಲ ಅಭಿಷೇಕ ಮಾಡಿಬಿಡಿ ಚೌಡೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗಿ ಒಂದ್ಸಲ ಅಭಿಷೇಕ ಮಾಡಿ, ಇದು ಯಾರಿಗೂ ಹೇಳಬೇಡಿ, ಸಿಹಿ ಕಟ್ಟಂಗೆ ಜಪ ಮಾಡಿಕೊಂಡು ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಇಲ್ಲೊಬ್ಬರು ಪತ್ರ ಬರೆದರೆ, ನನಗೆ ಮದುವೆಯಾಗಿ 21 ವರ್ಷ ವಯಸ್ಸಾಗಿದೆ, ಗಂಡ ಸತ್ತು 3 ವರ್ಷ ಆಗಿದೆ, ಮಾವನವರು ನಮ್ಮ ಮನೆ ನಡೆಸ್ತಿದ್ದಾರೆ, ಗಂಡನಿಗೆ ಕ್ಯಾನ್ಸರ್ ಇತ್ತು, ಅವರು ಟ್ರೀಟ್ಮೆಂಟ್ಗಾಗಿ ಎಲ್ಲ ದುಡ್ಡು ಖರ್ಚು ಮಾಡಿ ಕೊನೆಗೆ ಅವ್ರು ಸತ್ತೇ ಹೋದರು. ಮಾವನವ್ರಿಗಿಬ್ಬರು ಗಂಡು ಮಕ್ಕಳು, ನನ್ನ ಗಂಡ ಎರಡನೆಯವರು, ಅವರ ಅಣ್ಣ ಅತ್ತಿಗೆ ಮಕ್ಕಳು ಕೂಡ ನನ್ನ ಮಗನ ಜೊತೆ ಎಲ್ಲ ಒಟ್ಟಿಗೆ ಇದ್ದೀವಿ. ಮಾವನವರು 2 ಮನೆ ಇದೆ, 30-40 ಒಂದು ಅರ್ಧ ಸೈಟ್, ಇನ್ನೊಂದು 40,000 ರೂಪಾಯಿ ಪೆನ್ಷನ್ ಬರುತ್ತೆ ಅವ್ರಿಗೆ. 3 ಅಂತಸ್ತು ಮನೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಮಾವನವರು ನಮಗೆ ಒಂದು ಬಾಡಿಗೆ ಮನೆಯ ದುಡ್ಡು ಕೊಡ್ತೇನೆ ಅಂದರು. ಮತ್ತು ಇನ್ನೊಂದು, ಖಾಲಿ ಆದಮೇಲೆ, ಮನೆ ಖಾಲಿ ಆದಮೇಲೆ ನೀವು ಆ ಮನೆ ವಾಸ ಮಾಡಿ ಸಪ್ರೇಟಾಗಿ ಅಂತಂದರು. ಇದುವರೆಗೇನು ಅಂದಿದ್ದರು, ಮಾತಂತೆ ನಡ್ಕೊಂಡಿಲ್ಲ. ನನ್ನ ಗಂಡನ ಅಣ್ಣ ಅತ್ತಿಗೆ ಚಾಡಿ ಹೇಳಿ ಏನು ಕೊಡಬೇಡಿ ಅಂತ ಹೇಳಿಕೊಟ್ಟಿದ್ದಾರೆ. ವಿಪರೀತ ಕಾಟ, ಅತ್ತಿಗೆ 2 ಬಾರಿ ಹೊಡೆದಿದ್ದಾಳೆ. ಮಗ 9ನೇ ತರಗತಿ ಕೂಡ ಪಾಸಾಗ್ತಿಲ್ಲ, ಸಣ್ಣ ಅಂಗಡೀಲಿ ಕೆಲಸ ಮಾಡ್ತಿದ್ದ, ಸಂಬಳ ಕಡಿಮೆ, ಆತನಿಗೆ ತುಂಬ ಆರೋಗ್ಯ ಸಮಸ್ಯೆ ಇದೆ ಅಂತ. ನೀವು ದಿನನಿತ್ಯ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್ ಅಂತ ಮನಸ್ಸಲ್ಲೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಜಪ ಮಾಡಿ, ನಿಮ್ಮ ಅತ್ತಿಗೆ ಕಾಟ ಎಲ್ಲ ನಿವಾರಣೆ ಆಗುತ್ತೆ, ನಿಮ್ಮ ಮನೆಗೆ ಒಳ್ಳೆಯ ಸೌಕರ್ಯ ಮತ್ತು ಚೆನ್ನಾಗಿ ನೋಡ್ಕೊಳ್ಳುವಂಥ ವಾತಾವರಣ ಸೃಷ್ಟಿಯಾಗತ್ತೆ. ಮತ್ತೊಬ್ಬರು ಇಲ್ಲಿ ಪತ್ರ ಬರೆದಿದ್ದಾರೆ, ನನ್ನ ತಂಗಿ ಬಗ್ಗೆ ಕೇಳ್ತಾ ಇದ್ದೀನಿ. 2003 ಮದುವೆ ಆಯಿತು, 3 ತಿಂಗಳಲ್ಲೇ ಗಂಡ ಡೈವರ್ಸ್ ಕೊಟ್ಟ,
ಕೊನೆಯ ಅಣ್ಣ ತಾಯಿ ಜೊತೆ ಇದ್ಲು. ತಾಯಿ ಸತ್ತ ನಂತರ ಅಣ್ಣ ಬೇಡ ಆಗಿಬಿಟ್ಟಿದ್ದಾನೆ. 2006 ಮತ್ತೆ ಮದುವೆ ಆಯಿತು. ಎರಡನೇ ಮದುವೆ ಆದ ಗಂಡನೇ ಮದುವೆ ಮಾಡಿಕೊಂಡ್ಲು. ಆತನು 3 ಸತ್ತೋಗ್ಬಿಟ್ಟ. ಈ ಇಬ್ಬರು ಮಕ್ಕಳಿದ್ದಾರೆ, ಆ ಜೊತೆಲಿದ್ದಾಳೆ, ಮನೆ ಇದೆ, ಆದರೆ ಜೀವನಕ್ಕೆ ಆಧಾರ ಇಲ್ಲ. SLC ಓದಿದ್ದಾಳೆ, 49 ವಯಸ್ಸಾಗಿದೆ, ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ. ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆ, ಆದರೆ ಯಾವ ಕೆಲಸನೂ ಮಾಡೋಕ್ಕೆ ಸಿಗ್ತಿಲ್ಲ, ಗೊತ್ತಾಗ್ತಿಲ್ಲ. ಅವ್ರ ಜಾತಕದಲ್ಲಿ ಏನು ದೋಷ ಇದೆ ಅಂತ ಹೇಳಿ ಒಂದು ಕಳಿಸಿದ್ದೀರಾ. ಈಕೆಗೆ ಒಂದು ಪೂರ್ವಜನ್ಮದಲ್ಲಿ ಓದ್ ಜನ್ಮ ಅತ್ತೆ ಮಾವದರು ಸೇವೆ ಮಾಡಿಲ್ಲ, ಮತ್ತು ಪುರುಷ ಶಾಪ ಇದೆ. ಓದ ಜನ್ಮದಲ್ಲಿ ಯಾರು ಗಂಡನಿಗೆ ಗೋಳಿಕೊಂಡು ಗಂಡನಿಗೆ ಅವಮಾನ ಮಾಡಿಟ್ಟೋ, ಈ ಜನ್ಮದಲ್ಲಿ ಮದುವೆ ಆದ ತಕ್ಷಣ ಡೈವರ್ಸ್ ಆಗುತ್ತೆ, ಅದು ಸತ್ತೋಗ್ತಾನೆ, ಹಲವಾರು ಮದುವೆಗಳಾಗತ್ತೆ. ಇದಕ್ಕೆ ಏನು ಪದ್ಮಪಾಲ ಸರ್ಪದೋಷ ಅಂತ ಕರೀತಾರೆ. ಸರ್ಪದೋಷ ಇರೋದ್ರಿಂದ ನೀವು ದಿನನಿತ್ಯ ಸುಬ್ರಹ್ಮಣ್ಯ ಪೂಜೆ ಮಾಡಬೇಕು. ಬೆಂಗಳೂರಲ್ಲಿದ್ದೀರಿ ನೀವು, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಸಲ ಪೂಜೆ ಮಾಡ್ಕೊಂಡು ಬನ್ನಿ. ನಮ್ಮ ಪ್ರಕಾರ ಈಕೆ ಯಾವುದಾದ್ರು ಸ್ಕೂಲ್ಸಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರೋಳು, ಸ್ಕೂಲ್ಸು ಕಾಲೇಜ್ಗಳಲ್ಲಿ ಕೆಲಸ ಸಿಗುತ್ತೆ. ಈ ಜಾತಕದ ಪ್ರಕಾರ ಯುಗಾದಿ ಆದ ನಂತರ ಕೆಲಸಕ್ಕೆ ಸೇರ್ಕೊಳ್ಳೋಕೆ ಹೇಳಿ ಒಳ್ಳೆಯದಾಗತ್ತೆ. ಇನ್ನೊಂದು ಸಲ ಮದುವೆ ಮಾಡಿಕೊಂಡ್ರೆ ಇವಳು ಯಾರು ಮದುವೆ ಮಾಡ್ಕೊಳ್ತಾರೋ ಅವಳ ಗಂಡ ಬಿಟ್ಟೋಗ್ತಲೇ ಸತ್ತೋಗ್ತಾರೆ. ಕೆಲವು ಹೆಂಗಸರನ್ನ ಮದುವೆ ಮಾಡಿಕೊಂಡ್ರೆ ಮಾಡ್ಕೊಂಡಂಥ ವ್ಯಕ್ತಿ ತೀರ್ಕೊಂಬಿಡ್ತಾನೆ, ಮತ್ತು ಹಲವಾರು ಬಾರಿ ಮದುವೆ ಆದರೂ ಕೂಡ ಅವಳಿಗೆ ಸುಖ ಕೊಡೋಕ್ಕಾಗೋದಿಲ್ಲ, ಜೊತೇಲಿ ಇರೋಕ್ಕಾಗಲ್ಲ. 27 ಈಕೆ ಗಂಡ ಸತ್ತೋದ, ಒಬ್ಬ ಮದುವೆ ಆದ 3 ಇನ್ನೊಬ್ಬ ಮದುವೆ ಆದ 3 ಡೈವರ್ಸ್ ಕೊಟ್ಟಿದ್ದಾನೆ. ಹೀಗಾಗಿ ಜಾತಕದಲ್ಲಿ ಪತಿ ಶಾಪ ಇರ್ತದೆ ಕೆಲವು ಹೆಣ್ಮಕ್ಳಿಗೆ. ಓದ್ ಜನ್ಮದಲ್ಲಿ ಗಂಡನ ಯಾರು ಗಂಡನ ಸೇವೆ ಮಾಡಲ್ಲ ಓದ್ ಜನ್ಮದಲ್ಲಿ, ಈ ಜನ್ಮದಲ್ಲಿ ಈ ಥರ ನಡೀತದೆ ಜಾತಕ. ಮತ್ತು ನೀವು ಈ ಜನ್ಮದಲ್ಲಿ ಮದುವೆನೇ ಆಗಬಾರ್ದು, ಈ ಥರದವರೆಲ್ಲ ಮದುವೆ ಮಾಡ್ಕೋಬಾರ್ದು. ಮದುವೆ ಮಾಡಿಕೊಂಡ್ರೆ ಮಾಡ್ಕೊಂಡೋನೇ ಸತ್ತೋಗ್ತಾನೆ, ಇಲ್ಲ ಬಿಟ್ಟೋಗ್ಬಿಡ್ತಾನೆ. ಯಾವ ಜಾತದಲ್ಲಿ ಯಾವ ಹೆಣ್ಣಿನ ಜಾತಿಯಲ್ಲಿ ಪತಿ ಶಾಪ ಇರ್ತದೋ, ಓದ್ ಜನ್ಮದಲ್ಲಿ ಯಾವ ಹೆಣ್ಣು ಮದುವೆ ಮಾಡ್ಕೊಂಡು ಗಂಡನ ಸೇವೆ ಮಾಡಲ್ಲ, ಗಂಡನಿಗೆ ಅವಮಾನ ಮಾಡೋದು, ಗಂಡನ ಬಗ್ಗೆ ಅಪವಾದಗಳು ಮಾಡೋದು, ಗಂಡನ ತುಂಬ ಹಿಂಸೆ ಕೊಡೋದು, ತೊಂದರೆಗಳು ನಾನಾ ರೀತಿ ಕೊಡ್ತದ ಅಂಥ ಹೆಂಗಸಿಗೆ ನೆಕ್ಸ್ಟ್ ಬರ್ತಲ್ಲಿ ಎಷ್ಟೇ ಮದುವೆ ಆದರೂ ಗಂಡ ಇರಲ್ಲ, ಇಲ್ಲ ಗಂಡ ತೀರ್ಕೊಂಬಿಡ್ತಾನೆ. ಈ ಥರ ಜಾತಕ ಇದು. ಅದೇ ಜಾತಕದಲ್ಲಿ ಪೂರ್ವ ಜನ್ಮದ ಪತಿಯ ಶಾಪ ಇದೆ, ಪುರುಷ ಶಾಪ ಇರೋದ್ರಿಂದ ಈ ಥರ ನಡೆದಿದೆ. ಅದಕ್ಕೆ ಸುಬ್ರಹ್ಮಣ್ಯ ಚೆನ್ನಾಗಿ ಪೂಜೆ ಮಾಡಿ ಘಾಟಿಗೆ ಹೋಗ್ತಾ ಇರಲಿ. ನಿರಂತರ ಸರ್ಪದೇವತೆ ನಾಗದೇವತೆ ಪೂಜೆ ಮಾಡಬೇಕು, ಈ ಲಕ್ಷ್ಮೀ ನರಸಿಂಹರನ್ನು ಪೂಜೆ ಮಾಡಬೇಕು, ದತ್ತಾತ್ರೇಯರ ಪೂಜೆ ಮಾಡಬೇಕು. ಈ ಜಾತಕ ಸ್ಕೂಲ್ಸು ಕಾಲೇಜಲ್ಲಿ ಕೆಲಸ ಸಿಗುತ್ತೆ, ಅಲ್ಲಿ ಹೋಗಿ ಕೆಲಸಕ್ಕೆ ಸೇರಿಕೊಳ್ಳಿ, ಭಾಳ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಮುಗಿತಾ ಬಂತು, ಟೈಮ್ ಆಯ್ತವು. ಅದರಿಂದ ಭಾಳ ಜನ ಪತ್ರಗಳು ಬರೆದ, ಕೆಲವು ಪತ್ರ ಓದೋಕ್ಕಾಗಿಲ್ಲ, ಭಾಳ ಜನ ಕರೆ ಮಾಡ್ತಿದ್ದಾರೆ, ಕೆಲವರು ಕರೆ ಸಿಕ್ಕಿದ್ರು ಕೂಡ ಸರಿ ಮಾತಾಡಿಲ್ಲ, ಕೆಲವು ಕರೆ ಸಿಕ್ತಿಲ್ಲ. ಬೇಜಾರಾಗೋದು ಬೇಡ, ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಮತ್ತು ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ಲವರು, ಇದು ನಮ್ಮ ಹೆಲ್ತ್ ಸೈನ್ಸ್ ಮತ್ತು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಒಂದು ಮ್ಯೂಸಿಕ್ ಚಾನಲ್ ಇದೆ, SSBK ಜ್ಞಾನೋದಯ ಅಂತೇಳಿ, ಅದು ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಹಲವಾರು ಹಾಡುಗಳನ್ನು ಕೇಳ್ಬೋದು. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಅಕೌಂಟ್ ಇದೆ, ಅದರ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಆಗುತ್ತೆ, ಅಲ್ಲೂ ಕೂಡ ನೀವು ಭಾಳಷ್ಟು ಮಾಹಿತಿಯನ್ನು ನೀವು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.